ಅಖಾಡ ವೀಕೆಂಡ್ ಎಡಿಷನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ದೇಶದಲ್ಲಿ ಲೋಕಸಭೆ ಚುನಾವಣೆಯ ಅಬ್ಬರ ಬಹಳ ಜೋರಾಗಿ ಸಾಕ್ತಾ ಇದೆ ಈಗಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಭಾರತೀಯ ಜನತಾ ಪಕ್ಷ ಆಡಳಿತ ನಡೆಸ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಹತ್ತು ವರ್ಷಗಳ ಆಡಳಿತದ ನಂತರ ಮತ್ತೊಂದು ಬಾರಿ ತಾನು ಪುನರಾಯ್ಕೆ ಆಗಿ ಆಗ್ತೀರಿ ಮತ್ತು ಮತ್ತೆ ಅಧಿಕಾರವನ್ನು ನಡೆಸಿ ನಡೆಸ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಮುನ್ನುಗ್ತಾ ಇರುವಂಥದ್ದು ಹಾಗೆಯೇ ಕಾಂಗ್ರೆಸ್ ಕಳೆದು ಹೋಗಿರುವಂತಹ ಅಧಿಕಾರವನ್ನು ಹತ್ತು ವರ್ಷದ ನಂತರ ನಾವು ಹಿಡಿತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಮುಂದುವರಿತಾ ಇರುವಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆದಂತಹ ಪ್ರಣಾಳಿಕೆಯನ್ನು ದೇಶದ ಜನರ ಮುಂದಿಟ್ಟಿದ್ದಾರೆ ಒಂದು ಕಡೆಯಲ್ಲಿ ಸಂಕಲ್ಪ ಪತ್ರ ಇದೆ ಮತ್ತೊಂದು ಕಡೆಯಲ್ಲಿ ನ್ಯಾಯ ಪತ್ರ ಇದೆ ಈ ಪತ್ರಗಳಲ್ಲಿ ಇರುವಂತಹ ಅಂಶಗಳಲ್ಲಿ ಯಾವುದು ಹೆಚ್ಚು ಜನರಿಗೆ ಹತ್ತಿರ ಆಗುವಂಥದ್ದಿದೆ ಮತ್ತು ಜನ ಯಾವುದನ್ನು ಹೆಚ್ಚು ಪುರಸ್ಕಾರ ಮಾಡುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು ರಾಜಕೀಯ ಪಕ್ಷಗಳಲ್ಲಿರುವಂತಹ ವಿಶ್ವಾಸ ಯಾವ ಸ್ವರೂಪದ್ದು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರ ಜೊತೆಗೆ ಮಾತನಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಹಾಗೆಯೇ ಇವತ್ತು ವಿಸ್ತೃತವಾದಂತಹ ಚರ್ಚೆಯನ್ನು ಕೂಡ ಇದರ ಸುತ್ತಲೂ ಕೂಡ ಮಾಡ್ತೀನಿ ಇದುವೇ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂಕಲ್ಪ ಪತ್ರದಲ್ಲಿ ಏನಿದೆ ಅನ್ನೋದನ್ನು ಹೇಳಿದ್ದಾರೆ ಹಾಗೆಯೇ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿಯೂ ಕೂಡ ತಮ್ಮ ನ್ಯಾಯಪತ್ರದಲ್ಲಿರುವಂತಹ ಅಂಶಗಳನ್ನು ಅಂಶಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಿದ್ರು ನಿಮ್ಗೆ ಕ್ವಿಕ್ ಆಗಿ ಒಂದು ವರದಿಯ ಮೂಲಕ ಎರಡು ಪತ್ರಗಳಲ್ಲಿ ಇರುವಂತಹ ಅಂಶಗಳು ಏನಿದೆ ಅನ್ನೋದನ್ನ ತೋರಿಸ್ತೀನಿ ಕರ್ನಾಟಕ ಗೆದ್ದ ಗ್ಯಾರಂಟಿಗಳೇ ಇದೀಗ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿಗೆ ಬಿಜೆಪಿ ಟೀಮ್ನದ್ದು ಮೋದಿಯೇ ಗ್ಯಾರಂಟಿ ಎಂಬ ಅಸ್ತ್ರ ಗ್ಯಾರಂಟಿಗಳ ನಡುವೆನೆ ಗಿರಕಿ ಹೊಡಿತಾ ಇರುವಂತಹ ಕಾಂಗ್ರೆಸ್ ಬಿಜೆಪಿ ತಮ್ಮ ಪ್ರಣಾಳಿಕೆಗಳಲ್ಲಿ ಭರವಸೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಐದು ನ್ಯಾಯಗಳ ಹೆಸರಿನಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ದೇಶದ ಜನರ ಕಲ್ಯಾಣಕ್ಕಾಗಿ ಈ ಗ್ಯಾರಂಟಿಗಳು ಅಂತ ಕಾಂಗ್ರೆಸ್ ಪ್ರತಿಪಾದಿಸಿದೆ ದೇಶದ ಎಲ್ಲಾ ಭಾಗದ ಎಲ್ಲ ವರ್ಗದ ಕಲ್ಯಾಣಕ್ಕಾಗಿ ಯುವ ನ್ಯಾಯ ಮಹಿಳಾ ನ್ಯಾಯ ರೈತ ನ್ಯಾಯ ಶ್ರಮಿಕ ನ್ಯಾಯ ಹಾಗೂ ಸಮಾನತೆ ನ್ಯಾಯ ಎಂಬ ಧ್ಯೇಯ ವಾಕ್ಯದಡಿ ಕಾಂಗ್ರೆಸ್ ಪ್ರಣಾಳಿಕೆ ಸಿದ್ಧವಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಂತೆಯೇ ದೇಶವ್ಯಾಪಿ ಜಾತಿ ಸರ್ವೆ ಮಾಡುವಂತ ಭರವಸೆ ನೀಡಿದೆ ಕಾಂಗ್ರೆಸ್ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿಯ ಸರ್ವೆ ಇದಾಗಿರುತ್ತೆ ದೇಶದಲ್ಲಿನ ಜಾತಿ ಉಪಜಾತಿಗಳ ಸಂಖ್ಯೆ ತಿಳಿಲಿಕ್ಕೆ ಸರ್ವೆ ಅಗತ್ಯ ಎಂಬುದು ಕಾಂಗ್ರೆಸ್ನ ವಾದ ದೇಶದ ಎಸ್ಸಿ ಎಸ್ಟಿ ಮತ್ತು ಓಬಿಸಿ ಸಮುದಾಯಕ್ಕೆ ಮೀಸಲಾಗಿರುವಂತ ಶೇಕಡ ಐವತ್ತರ ಮೀಸಲಾತಿಯನ್ನ ಇನ್ನಷ್ಟು ಹೆಚ್ಚಿಸುವಂತ ಭರವಸೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಶೇಕಡಾ ಐವತ್ತರ ಮೀಸಲಾತಿ ಮಿತಿಯನ್ನ ಸಂವಿಧಾನ ತಿದ್ದುಪಡಿ ಮೂಲಕ ಏರಿಸುವಂತ ಭರವಸೆಯನ್ನ ಕೊಟ್ಟಿದೆ ರಾಜ್ಯದಲ್ಲಿ ಶುರುವಾಗಿದ್ದ ಹಿಜಾಬ್ ವಿವಾದದ ಬೆನ್ನಲ್ಲೇ ಟ್ರಸ್ಟ್ ಕೋರ್ಟ್ ಪ್ರಸ್ತಾಪ ಮಾಡಿದೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯದ ವಸ್ತ್ರ ಆಹಾರ ಭಾಷೆ ವೈಯಕ್ತಿಕ ಕಾನೂನುಗಳ ರಕ್ಷಣೆ ಮಾಡುವಂತ ಭರವಸೆಯನ್ನ ಕೊಟ್ಟಿದೆ ಇದಕ್ಕಾಗಿ ಸಮುದಾಯಗಳ ಸಲಹೆಯನ್ನ ಪಡೆದು ಜಾರಿಯನ್ನ ಮಾಡ್ತೇವೆ ಅಂತ ಹೇಳಿದೆ ದೇಶದ ಮಹಿಳೆಯರ ರಕ್ಷಣೆ ಕಲ್ಯಾಣ ಅಭಿವೃದ್ಧಿಗಾಗಿ ಮಹಾಲಕ್ಷ್ಮಿ ಯೋಜನೆ ಘೋಷಣೆ ಮಾಡಿದೆ ಕಾಂಗ್ರೆಸ್ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಉದ್ಯೋಗ ಮೀಸಲಾತಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಭರವಸೆಯನ್ನ ಕೊಟ್ಟಿದೆ ಬಡ ಕುಟುಂಬದ ಹಿರಿಯ ಮಹಿಳೆಗೆ ವಾರ್ಷಿಕ ಒಂದು ಲಕ್ಷ ಹಣವನ್ನು ಷರತ್ತು ರಹಿತವಾಗಿ ವರ್ಗಾವಣೆ ಮಾಡುವಂತ ಘೋಷಣೆಯನ್ನು ಮಾಡಿದೆ याद किया जाएगा राहुल जी के नेतृत्व में चली भारत जोड़ो न्याय यात्रा में पांच पिलर्स पर ध्यान केंद्रित किया गया था 25 गारंटी ने किसी ना किसी को लाभ मिलने का इसके अंतर्गत यहाँ पर हमारे मैनिफेस्टो में भी है और इसके लिए ಕಾಂಗ್ರೆಸ್ ಕಾಂಗ್ರೆಸ್ನ ನ್ಯಾಯಪತ್ರದಂತೆಯೇ ಬಿಜೆಪಿ ಸಂಕಲ್ಪ ಪತ್ರ ಹೆಸರಿನಡಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಬಡವರು ಮಹಿಳೆಯರು ಯುವಕರು ಮತ್ತು ಅನ್ನದಾತರೆಂಬ ನಾಲ್ಕು ಆಧಾರ ಸ್ತಂಭಗಳ ಮೇಲೆ ಪ್ರಣಾಳಿಕೆಯನ್ನ ಸಿದ್ಧಪಡಿಸಲಾಗಿದೆ ಬಿಜೆಪಿ ಸಂಕಲ್ಪ ಪತ್ರದಲ್ಲಿ ಗ್ಯಾನ್ಗೆ ಹಲವು ಭರವಸೆಗಳನ್ನು ನೀಡಲಾಗಿದೆ ಸಮೃದ್ಧ ಸುರಕ್ಷಿತ ಭಾರತದ ಆಶಯದೊಂದಿಗೆ ಈ ಪ್ರಣಾಳಿಕೆ ಸಿದ್ಧ ಎಂಬುದು ಬಿಜೆಪಿಯ ವಾದ ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ ಒಂದು ದೇಶ ಒಂದು ಚುನಾವಣೆ ಪದ್ಧತಿ ಜಾರಿಗೆ ಒತ್ತು ಮುಂದಿನ ಐದು ವರ್ಷಗಳ ಕಾಲ ಉಚಿತ ಪಡಿತರ ವಿತರಣೆ ಆಯುಷ್ಮಾನ್ ಭಾರತ್ ಭಾರತ್ನಡಿ ಐದು ಲಕ್ಷದವರೆಗಿನ ಆರೋಗ್ಯ ವಿಮೆ ಸೌಲಭ್ಯ ಮುದ್ರಾ ಯೋಜನೆಯ ಸಾಲದ ಮೊತ್ತ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಗ್ರಾಮೀಣ ಭಾಗದ ಮೂರು ಕೋಟಿ ಮಹಿಳೆಯರನ್ನ ಲಕ್ಷಾಧೀಶ್ವರೇ ಮಾಡುವಂಥ ಗುರಿ ದೇಶದಾದ್ಯಂತ ಒಂದೇ ಭಾರತ್ ರೈಲು ವಿಸ್ತರಣೆ ಕೃಷಿ ಬೆಳೆಗಳ ಎಂಎಸ್ಪಿ ಹೆಚ್ಚಳ ಮಾಡುವುದು ಶೇಕಡ ಎಂಬತ್ತರಷ್ಟು ಜನೌಷಧ ಕೇಂದ್ರಗಳ ಹೆಚ್ಚಳ ಮಾಡುವಂತ ಭರವಸೆಯನ್ನ ಕೊಟ್ಟಿದೆ ಕಾಂಗ್ರೆಸ್ನ ನ್ಯಾಯಪತ್ರಕ್ಕೂ ಬಿಜೆಪಿ ಸಂಕಲ್ಪ ಪತ್ರಕ್ಕೂ ವ್ಯತ್ಯಾಸಗಳು ಇಲ್ಲದಿದ್ರೂ ಕೂಡ ಒಂದಕ್ಕೊಂದು ಹೋಲಿಕೆಯಂತೂ ಇರೋದು ಖಚಿತ ಅಬ್ಬ ಭಾಜಪಾ ಸಂಕಲ್ಪ ಲ ಸತ್ತರ್ ವರ್ಷ ಕಯು ಊಪೆ ಹರ ಬುಜುರ್ಗ ಆಯುಷ್ಮಾನ ಯೋಜನಾ ದಾಯ ಮೋದಿ ಕಿ ಗ್ಯಾರಂಟಿ ಹಿ ಮುಕ್ತ ರಾಶನ್ ಕಿ ಯೋಜನಾ ಆನೆ ವಾಲೆ ಪಾಂಚ್ ಕಾಂಗ್ರೆಸ್ನ ನ್ಯಾಯಪತ್ರಕ್ಕೂ ಬಿಜೆಪಿ ಸಂಕಲ್ಪ ಪತ್ರಕ್ಕೂ ವ್ಯತ್ಯಾಸಗಳು ಏನೂ ಇಲ್ಲದಿದ್ರೂ ಕೂಡ ಒಂದಕ್ಕೊಂದು ಹೋಲಿಕೆ ಹೋಲಿಕೆಯಂತೂ ಇರೋದು ಖಚಿತ ದೇಶದಾದ್ಯಂತ ಜಾತಿ ಜನಗಣತಿ ಮಾಡ್ತೀವಿ ಅಂತ ಇದೆ ಕಾಂಗ್ರೆಸ್ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾ ಇದೆ ಬಿಜೆಪಿ ಅಲ್ಪಸಂಖ್ಯಾತರಿಗೆ ವೈಯಕ್ತಿಕ ಕಾನೂನು ಮಾಡ್ತೀವಿ ಅಂತ ಕಾಂಗ್ರೆಸ್ ಅಂದರೆ ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡ್ತೀವಿ ಅಂತ ಇದೆ ಬಿಜೆಪಿ ದೇಶದ ಮಹಿಳೆಯರಿಗೆ ಕಾಂಗ್ರೆಸ್ ಮಹಾಲಕ್ಷ್ಮಿ ಅಡಿ ದುಡ್ಡು ಕೊಡ್ತೀವಿ ಅಂತ ಇದೆ ಆದರೆ ಬಿಜೆಪಿ ದುಡ್ಡು ಕೊಡೋದ್ರ ಬದಲು ಗ್ರಾಮೀಣ ಮಹಿಳೆಯರನ್ನ ಲಕ್ಷಾಧೀಶ್ವರೆ ಮಾಡಿ ಸಬಲೀಕರಣ ಮಾಡ್ತೀವಿ ಅಂತ ಇದೆ ಮಹಿಳೆಯರಿಗೆ ಉದ್ಯೋಗದಲ್ಲಿ ಶೇಕಡ ಐವತ್ತರಷ್ಟು ಮೀಸಲು ಕೊಡ್ತೀವಿ ಅಂತ ಇದೆ ಕಾಂಗ್ರೆಸ್ ಬಿಜೆಪಿ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತೈದರಷ್ಟು ಮೀಸಲು ಕೊಡ್ತೀವಿ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ನದ್ದು ನಿರುದ್ಯೋಗ ಯುವಕರಿಗೆ ಹಣದ ಭರವಸೆ ಆದ್ರೆ ಬಿಜೆಪಿಯದ್ದು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ಕೊಡೋದು ನಿರುದ್ಯೋಗ ನಿವಾರಣೆಗೆ ಆದ್ಯತೆ ಕಾಂಗ್ರೆಸ್ನದ್ದು ನೇಮಕಾತಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಭರವಸೆ ಬಿಜೆಪಿಯದ್ದು ದೇಶದಾದ್ಯಂತ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಇದೆ ಕಾಂಗ್ರೆಸ್ ಆದರೆ ಬಿಜೆಪಿ ಹೇಳೋದು ಎಂಎಸ್ಪಿ ಹೆಚ್ಚಳ ಮಾಡ್ತೀವಿ ಕಿಸಾನ್ ಸಮ್ಮಾನ್ ಮುಂದುವರಿಸ್ತೀವಿ ಅಂತ ಅಲ್ಪಸಂಖ್ಯಾತ ಮಕ್ಕಳಿಗೆ ಶಿಷ್ಯ ವೇತನ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದ್ರೆ ಅಸ್ತಪ್ರತಿ ಶಾಸನಗಳ ಅಧ್ಯಯನಕ್ಕೆ ಶಿಷ್ಯ ವೇತನ ಕೊಡ್ತೀವಿ ಅಂತ ಇದೆ ಬಿಜೆಪಿ ಭಾರತದ ಜಿಡಿಪಿ ದ್ವಿಗುಣ ಮಾಡುವಂತ ಭರವಸೆ ಕೈನದ್ದು ವಿಶ್ವದ ಮೂರನೇ ಬಲಿಷ್ಠ ಆರ್ಥಿಕ ರಾಷ್ಟ್ರ ಮಾಡ್ತೀವಿ ಅನ್ನೋದು ಕೇಸರಿಯದ್ದು ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಇದೆ ಕಾಂಗ್ರೆಸ್ ಶಾಲಾ ಹಂತದಿಂದಲೇ ಕೌಶಲ್ಯ ಆಧಾರಿತ ಶಿಕ್ಷಣ ಕೊಡ್ತೀವಿ ಅಂತ ಇದೆ ಬಿಜೆಪಿ ಏನು ದೇಶದಾದ್ಯಂತ ಹೊಸ ಶಿಕ್ಷಣ ವ್ಯವಸ್ಥೆ ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ ಶಿಕ್ಷಣ ಸಂಸ್ಥೆಗಳ ಉನ್ನತೀಕರಣ ಮಾಡ್ತೀವಿ ಅಂತ ಇದೆ ಬಿಜೆಪಿ ಸೇನಾ ನೇಮಕಾತಿ ಅಗ್ನಿಪಥ ಯೋಜನೆ ರದ್ದು ಮಾಡ್ತೀವಿ ಅಂತ ಇದೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಹಿಂಡೋಚೀನಾ ಗಡಿಯಲ್ಲಿ ಮೂಲ ಸೌಲಭ್ಯ ಹೆಚ್ಚಳ ಮಾಡ್ತೀವಿ ಅಂತ ಇದೆ ಹಾಗೆ ಒಂದು ರ್ಯಾಂಕ್ ಒಂದು ಪಿಂಚಣಿ ಯೋಜನೆ ನಮ್ಮದು ಅಂತ ಕಾಂಗ್ರೆಸ್ ಅಂದ್ರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಸಶಸ್ತ್ರ ಪಡೆಗಳ ಬಲವರ್ಧನೆ ಮಾಡ್ತೀವಿ ಅಂತ ಇದೆ ಬಿಜೆಪಿ ಭರವಸೆ ಓಲೈಕೆಗಳ ಮಹಾಪೂರವೇ ಲೋಕ ಆಕಾರದಲ್ಲಿ ಕಾಣ್ತಾ ಇದೆ ಯಾವುದು ವರ್ಕೌಟ್ ಆಗುತ್ತೆ ಯಾವುದು ಮತ ತಂದು ಕೊಡುತ್ತೆ ಯಾರ ಪ್ರಣಾಳಿಕೆ ಅಗತ್ಯ ಯಾರ ಪ್ರಣಾಳಿಕೆ ವೋಟ್ ಬ್ಯಾಂಕ್ ಮಿಶ್ರಿತ ಎಂಬೆಲ್ಲ ಚರ್ಚೆಗಳು ನಡೀತಾ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಬಹಳ ಮುಖ್ಯವಾಗಿ ತಮ್ಮ ಆದ್ಯತಾ ವಲಯಗಳನ್ನು ಗುರುತಿಸುವಂತಹ ವಿಚಾರಕ್ಕೆ ಬಂದಾಗ ನಾಲ್ಕು ಜೆ ಬಿಜೆಪಿ ಹೇಳಿದೆ ಐದು ಅಂಶಗಳನ್ನು ಕಾಂಗ್ರೆಸ್ ಹೇಳಿರುವಂತದ್ದು ಸ್ಪಷ್ಟ ಇದೆ ಬಿ ಜೆ ಪಿಯ ನಾಲ್ಕರಲ್ಲಿ ಇರುವಂಥದ್ದು ಯುವಕರು ಯುವಶಕ್ತಿಯನ್ನು ಹೇಳಿದ್ದಾರೆ ನಾರಿ ಶಕ್ತಿಯನ್ನು ಹೇಳಿದ್ದಾರೆ ಅನ್ನದಾತ ಅನ್ನುವಂಥದ್ದನ್ನು ರೈತರ ಮೂಲಕವಾಗಿ ಹೇಳಿದ್ದಾರೆ ಮತ್ತು ಬಡತನ ಬಡತನದ ನಿರ್ಮೂಲನೆಯನ್ನು ಹೇಳಿದ್ದಾರೆ ಕಾಂಗ್ರೆಸ್ನವರು ಐದು ವಿಚಾರಗಳನ್ನು ಹೇಳಿದ್ದಾರೆ ಅಲ್ಲೂ ಕೂಡ ಯುವಕರು ಮಹಿಳೆ ರೈತ ಹಾಗೆಯೇ ಶ್ರಮಿಕ ಅನ್ನುವಂತಹದ್ದನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಜೊತೆಗೆ ಸಮಾನತೆ ಅನ್ನುವುದನ್ನು ಹೇಳಿದ್ದಾರೆ ಹಾಗಾದರೆ ಯಾವ ಪತ್ರ ಜನರಿಗೆ ಹೆಚ್ಚು ಹತ್ತಿರ ಆಗಬಹುದು ಯಾರಿಗೆ ಹೆಚ್ಚು ಮತಗಳನ್ನು ತಂದು ಕೊಡಬಹುದು ಮತ್ತು ನಿಜಕ್ಕೂ ನಮ್ಮ ದೇಶದಲ್ಲಿ ಪ್ರಣಾಳಿಕೆ ಅನ್ನುವಂಥದ್ರ ಆಧಾರದ ಮೇಲೆ ಚುನಾವಣೆ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಒಂದಿಷ್ಟು ಅನುಮಾನಗಳು ಇದ್ದೇ ಇರುವಂಥದ್ದು ಆ ಅನುಮಾನಗಳನ್ನು ಇಟ್ಕೊಂಡೇ ನಾನು ಚರ್ಚೆನ ಆರಂಭಿಸ್ತೀನಿ ನಮ್ಮ ಜೊತೆಗೆ ಅತಿಥಿಗಳಾಗಿ ಇಬ್ಬರು ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ನಿಂದ ಹಿರಿಯ ನಾಯಕರು ರಾಜ್ಯಸಭೆಯ ಮಾಜಿ ಸಂಸದರು ಕೂಡ ಆಗಿರುವಂತಹ ಡಾಕ್ಟರ್ ಎಲ್ ಹನುಮಂತಯ್ಯವರು ಜಾಯ್ನ್ ಆಗಿದ್ದಾರೆ ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಮಹೇಶ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ನಮ್ಗೆ ಜಾಯ್ನ್ ಆಗಿದ್ದಾರೆ ಜನರು ಕೂಡ ಜಾಯ್ನ್ ಆಗಿದ್ದಾರೆ ಅವರ ಒಂದಿಷ್ಟು ಪ್ರಶ್ನೆಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಮಾಡ್ತೀನಿ ನಾನು ಚರ್ಚೆನ ಆರಂಭಿಸ್ತೀನಿ ಬಿ ಜೆ ಅವರು ಅಧಿಕಾರದಲ್ಲಿದ್ದಾರೆ ಆಲ್ರೆಡಿ ದೇಶದಲ್ಲಿ ಹಾಗಾಗಿ ನಾನು ಕಾಂಗ್ರೆಸ್ನ ಮೂಲಕ ಯಾಕೆಂದರೆ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಕಾರಣಕ್ಕಾಗಿ ದೊಡ್ಡ ಘೋಷಣೆಗಳನ್ನು ಜನರ ಮುಂದೆ ಇಟ್ಟಿದ್ದೀರಿ ಹನುಮಂತಯವ್ರೆ ನ್ಯಾಯಪತ್ರ ಎಷ್ಟರ ಮಟ್ಟಿಗೆ ಜನಕ್ಕೆ ನ್ಯಾಯ ಕೊಡುತ್ತೆ ಅನ್ನೋಂಥ ವಿಶ್ವಾಸ ನಿಮ್ಮದು ಮೊದಲನೇದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದ ಆಡಳಿತ ಬರುವ ಮೊದಲು ಏನು ಭರವಸೆಗಳನ್ನು ಕೊಟ್ಟಿತ್ತು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಐದು ಗ್ಯಾರಂಟಿಗಳನ್ನು ಕರ್ನಾಟಕದ ಜನರ ಮನೆಗೆ ತಲುಪಿಸುವ ಮೊದಲ ಹಂತದ ಪ್ರಯತ್ನವನ್ನು ಮಾಡಿದೆ ಎರಡನೇ ಪ್ರಯತ್ನ ನಾವೀಗ ಕೇಂದ್ರ ಸರ್ಕಾರದ ಮೂಲಕ ಇಡೀ ದೇಶಕ್ಕೆ ತಲುಪಿಸುವ ಭರವಸೆಯನ್ನು ಕೊಟ್ಟಿದ್ದೇವೆ ಆ ಭರವಸೆಗಳು ಎಷ್ಟರ ಮಟ್ಟಿಗೆ ಜನರ ಕಷ್ಟಗಳನ್ನು ಪರಿಹರಿಸಬಲ್ಲದು ಇದು ಮೊದಲನೇ ಪ್ರಶ್ನೆ ನನಗೆ ಅನಿಸ್ತದೆ ಒಂದು ಲಕ್ಷ ಒಂದು ವರ್ಷಕ್ಕೆ ಮಹಿಳೆಯರ ಖಾತೆಗೆ ನೇರವಾಗಿ ರವಾನೆ ಮಾಡುವ ಅನುದಾನದ ಯೋಜನೆ ಏನಿದೆ ಮಹಾಲಕ್ಷ್ಮಿ ಯೋಜನೆ ಇದು ಇಡೀ ದೇಶದ ಮಹಿಳೆಯರನ್ನು ಸಂತೃಪ್ತಿಯಾಗಿಡುವುದು ಮಾತ್ರವಲ್ಲ ಅವರು ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡ್ತದೆ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ಬಂದರೆ ಅದು ದೇಶದ ಆರ್ಥಿಕ ಶಕ್ತಿಯ ಬೆಳವಣಿಗೆ ಕೂಡ ಹೌದು ಹೀಗೆ ಹಣ ಒಂದು ಲಕ್ಷದಷ್ಟು ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ರವಾನೆಯಾದರೆ ಅದು ಕೇವಲ ಆ ಕುಟುಂಬದ ಯಾವುದೋ ಕಾರ್ಯಕ್ರಮಕ್ಕೆ ವಿನಿಯೋಗವಾಗುವ ಹಣ ಅಲ್ಲ ಒಟ್ಟು ದೇಶದ ಆರ್ಥಿಕತೆಯನ್ನು ಚೇತರಿಸುವ ಹಣ ಅದು ಆರ್ಥಿಕತೆಯನ್ನು ಚೇತರಿಸುವ ಮೂಲಕವೇ ದೇಶವನ್ನು ಬಲಿಷ್ಠ ಭಾರತವನ್ನಾಗಿ ಕಟ್ಟೋದಕ್ಕೆ ಸಾಧ್ಯವೇ ಹೊರತು ಭಾಷಣದಲ್ಲಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಒಂದು ಒಂದು ಅಂಶ ಅದರಲ್ಲಿ ಕೇಳ ಕೇಳ್ಕೊಂಡು ನೀವು ಎರಡನೇ ಅಂಶಕ್ಕೆ ಹೋಗಿ ಎಷ್ಟು ಮಹಿಳೆಯರು ಏನಾದರೂ ಅಂದಾಜು ಹಾಕಿದ್ರ ಲೆಕ್ಕ ಹಾಕಿದ್ರ ಎಷ್ಟು ಜನಕ್ಕೆ ಈ ಒಂದು ಲಕ್ಷ ತಲುಪಿಸ್ತೀರಿ ಅನ್ನೋದ್ರ ಬಗ್ಗೆ ಬಡತನದ ರೇಖೆಯ ಕೆಳಗೆ ಇರುವ ಕುಟುಂಬಗಳಿಗೆ ಈ ಹಣವನ್ನು ತಲುಪಿಸುವ ಒಂದು ಸ್ಥೂಲವಾದ ಚಿಂತನೆ ಈಗಾಗಲೇ ಇದೆ ಬಡತನದ ರೇಖೆಯಿಂದ ಕೆಳಗೆ ಇರತಕ್ಕಂಥವರಿಗೆ ತಲುಪಿಸೋದು ಅಂದರೆ ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಕುಟುಂಬಗಳು ಬಂದರೂ ಅಷ್ಟು ಜನರಿಗೆ ಹಣವನ್ನು ತಲುಪಿಸೋದು ಕಷ್ಟ ಆಗೋದಿಲ್ಲ ನಮ್ಮ ಆರ್ಥಿಕ ಶಕ್ತಿ ಭಾಳ ದೊಡ್ಡದಿದೆ ಸುಮಾರು ನಲವತ್ತೈದು ಲಕ್ಷ ಕೋಟಿಯಷ್ಟು ಆದಾಯ ಕೇಂದ್ರ ಸರ್ಕಾರದ ತೆರಿಗೆಗಳಿಂದ ಬರುವುದರಿಂದ ಈ ಯೋಜನೆ ಕೇವಲ ಭರವಸೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾದ ಅಭಿಪ್ರಾಯ ಎರಡನೇದು ಒಂದು ಲಕ್ಷದಷ್ಟು ಡಿಗ್ರಿಯನ್ನು ಮುಗಿಸಿದವರು ಡಿಪ್ಲೊಮಾ ಮುಗಿಸಿದವರಿಗೆ ಮೊದಲ ಕೆಲಸದ ಗ್ಯಾರಂಟಿಯನ್ನು ಕೂಡ ಕೊಡುವ ಯೋಜನೆಯನ್ನು ಕಾಂಗ್ರೆಸ್ನ ನ್ಯಾಯಪತ್ರ ಒದಗಿಸಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಅಥವಾ ನಿರುದ್ಯೋಗಿ ಯುವಕರಿಗೆ ನೀವು ಉದ್ಯೋಗವನ್ನು ಒದಗಿಸುವುದು ಕೂಡಲೇ ಸಾಧ್ಯವಾಗದೇ ಇದ್ದರೆ ಆ ರೀತಿ ನಿರುದ್ಯೋಗದಿಂದ ಬಳಲುತ್ತಿರುವವರು ಹತಾಶರಾಗಬಾರ್ದು ಅನ್ನೋ ಕಾರಣದಿಂದಾಗಿ ಅವರಿಗೆ ಒಂದು ಲಕ್ಷದ ಸಾಲ ಯೋಜನೆಯನ್ನು ಕೊಡುವ ಚಿಂತನೆಯನ್ನು ಕೂಡ ಈ ನ್ಯಾಯಪತ್ರ ಒದಗಿಸ್ತಾ ಇದೆ ಇದರ ಮೂಲಕ ನಾವು ಹೇಳ್ತಿರೋದು ಆ ವಿದ್ಯಾರ್ಥಿಗಳಿಗೆ ಅಥವಾ ಆ ನಿರುದ್ಯೋಗಿಗಳಿಗೆ ಹೀಗೆ ಹಣವನ್ನು ಕೊಡುವ ಮೂಲಕ ಅವನಿಗೆ ಕೂಡಲೇ ನನಗೆ ನಾನು ನಿರುದ್ಯೋಗಿಯಾಗಿದ್ದೇನೆ ನನಗೆ ಅವಕಾಶಗಳಿಲ್ಲ ದೇಶದಲ್ಲಿ ಅನ್ನುವ ಚಿಂತನೆ ಬರೋದಿಲ್ಲ ಮತ್ತು ಆ ಹಣವನ್ನು ಯಾವುದೇ ಒಬ್ಬ ಪದವೀಧರ ಸಕ್ರಿಯವಾಗಿ ಬಳಸ್ತಾನೆ ಕ್ರಿಯೇಟಿವ್ ಆಗಿ ಬಳಸ್ತಾನೆ ತನ್ನ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಬರೆಸ್ತಾನೆ ಅದು ಪೋಲಾಗ್ತದೆ ಅಂತಾಗಲಿ ದಾರಿ ತಪ್ಪಾನೆ ಅಂತಾಗಲಿ ಅಂಥ ಯೋಚನೆ ಬರೋದಕ್ಕೆ ಸಾಧ್ಯವಿಲ್ಲ ಮೂರನೇದು ಈ ವಿದ್ಯಾರ್ಥಿಗಳು ಏನು ಸಾಲ ಪಡೆದಿದ್ದರು ಅವರಿಗೆ ಆ ಸಾಲ ಮನ್ನಾ ಮಾಡುವ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡುವ ಯೋಜನೆಯನ್ನು ಕೂಡ ಪ್ರಕಟಣೆ ಮಾಡಲಾಗಿದೆ ಅದರ ಅಂದಾಜು ನಂತರ ಹೇಳಲಾಗ್ತದೆ ಅದನ್ನು ಕೊಡೋದು ಮತ್ತು ಸಾಲ ಮನ್ನಾ ಮಾಡೋದು ಕೇಂದ್ರ ಸರ್ಕಾರದ ಬಜೆಟ್ಟಿನ ಗಾತ್ರಕ್ಕೆ ಭಾಳ ಸಣ್ಣದು ಅಂತ ನನಗೆ ಅನ್ನಿಸ್ತು ಓಕೆ ಖಂಡಿತ ಅನ್ಮತು ಮಾತಾ ಬರ್ತೀನಿ ಬರ್ತೀನಿ ಎಂ ಜಿಮೇಶ್ವರ ಎಷ್ಟೋ ಮಟ್ಟಿಗೆ ನಿಮ್ಮ ಸಂಕಲ್ಪ ಪತ್ರ ನಿಮ್ಮ ಸಂಕಲ್ಪಗಳನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿ ಮೊದಲನೇದಾಗಿ ಈ ಸಂಕಲ್ಪ ಪತ್ರ ಮತ್ತು ನ್ಯಾಯಪತ್ರದ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ಗುರ್ತು ಮಾಡೋಣ ಈ ಸಂಕಲ್ಪ ಪತ್ರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಸ್ಥೆ ಮತ್ತು ದೇಶ ಏನೇ ಒಂದು ವಿಚಾರ ಮಾಡಬೇಕಾದ್ರೆ ಒಂದು ಸಂಕಲ್ಪವನ್ನು ನಾವು ಮಾಡ್ತೇವೆ ಉದಾಹರಣೆಗೆ ದೇವರನ್ನು ಪೂಜೆ ಮಾಡಬೇಕಾದಾಗ ಸಂಕಲ್ಪವನ್ನು ಮಾಡ್ತೇವೆ ನಾವು ಆ ಸಂಕಲ್ಪ ಪತ್ರದ ಇಲ್ಲಿ ಇರ್ತಕ್ಕಂಥ ಒಂದು ಮೌಲ್ಯ ಪಾವಿತ್ರತೆ ಮತ್ತು ಅಶ್ಯೂರೆನ್ಸು ಮತ್ತು ಅದರ ಅಗಾಧತೆ ಬಗ್ಗೆ ನಾವು ವಿಶ್ವಾಸವನ್ನು ಇಡಬೇಕಾಗಿರುವಂಥದ್ದು ಸುಮಾರು ಹದಿನೈದು ಲಕ್ಷ ಜನರ ಹತ್ರ ನಾವು ಈ ದೇಶವನ್ನು ಮುಂದೆ ಹೇಗಿರಬೇಕು ಇನ್ನು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲದ ಎರಡು ಸಾವಿರದ ನಲವತ್ತೇಳಕ್ಕೆ ನೂರು ವರ್ಷ ಏನು ಭಾರತ ಆಗುತ್ತೆ ಆ ಭಾರತ ಆಗೋ ಅಂಥ ಒತ್ತಲಲ್ಲಿ ಹೇಗಿರಬೇಕು ಅಂತೇಳಿ ನಾವು ಜನಾಭಿಪ್ರಾಯವನ್ನು ಕೇಳಿದ್ರು ಜನರಿಂದ ಬಂದಂಥ ಜನಾಭಿಪ್ರಾಯ ಅವರ ಅಪೇಕ್ಷೆಗೆ ತಕ್ಕಂತೆ ಮುಂದಿನ ಇಪ್ಪತ್ತೈದು ವರ್ಷ ಭಾರತ ಯಾವ ದಿಕ್ಕಿನತ್ತ ಹೋಗಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಅದನ್ನು ನಾವು ಈ ಸಂಕಲ್ಪ ಪತ್ರದ ಮುಖಾಂತರ ಹೊರ ತಂದಿದ್ದೀವಿ ನಾವು ಇದ್ಯಾವುದು ಒಂದು ಸಣ್ಣ ರಾಜಕೀಯದ ಡಾಕ್ಯುಮೆಂಟೇಷನ್ ಅಲ್ಲ ಚುನಾವಣೆಗೆ ಹೋಗುವಂಥ ಪ್ರಣಾಳಿಕೆ ಅಂತ ಹೇಳ್ತೀವಲ್ಲ ಅದು ಇದು ಪ್ರಣಾಳಿಕೆ ಅಲ್ಲ ಇದ್ರ ಹಿಂದುಗಡೆ ಒಂದು ರೆಸಲ್ಯೂಷನ್ ಇದೆ ಇದ್ರ ಹಿಂದ್ಗಡೆ ಒಂದು ಸಂಕಲ್ಪ ಇದೆ ನಾವು ಮುಂದಿನ ಇಪ್ಪತ್ತೈದು ವರ್ಷ ಭಾರತವನ್ನು ನಾವು ಹೇಗೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಭಾರತವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಕಳೆದ ಹತ್ತು ವರ್ಷಗಳಲ್ಲಿ ನಾವು ತೋರಿಸ್ಕೊಟ್ಟಿದ್ದೇವೆ ಏನು ಕಳೆದ ಐವತ್ನಾಲ್ಕು ವರ್ಷಗಳ ಕಾಲ ಒಂದು ರಾಜಕೀಯ ಪಾರ್ಟಿ ತನ್ನ ಆಡಳಿತದ ಕಾರಣಕ್ಕೋಸ್ಕರ ಭಾರತ ಎಲ್ಲಿ ತಲುಪಿತ್ತು ಭಾರತ ಯಾಕೆ ಈ ಥರ ನೆನೆಗುದಿಗೆ ಬಿದ್ದಿತ್ತು ನಮ್ಮ ಒಟ್ಟು ಯಾತ್ರೆ ಇರ್ತಕ್ಕಂಥದ್ದು ವಿಕಸಿತ ಭಾರತ ನಾವೆಲ್ಲ ಪದಗಳನ್ನ ಕೇಳ್ತಿದ್ವಿ ಡೆವಲಪ್ಡ್ ದೇಶ ಡೆವಲಪಿಂಗ್ ದೇಶ ಈ ಥರದೆಲ್ಲ ಪದಗಳನ್ನು ಎಲ್ಲರೂ ಪದೇ ಪದೇ ಕೇಳ್ತಿದ್ವಿ ಆದರೆ ಬರ್ತಕ್ಕಂಥ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಾಸ ಮಾಡಬೇಕು ಅಂತದ್ದು ವಿಕಸಿತ ಭಾರತ ಆಗಬೇಕು ಅಂತಕ್ಕಂಥ ದೊಡ್ಡ ಕನಸು ನಮ್ಮದು ಆ ವಿಕಸಿತ ಭಾರತದ ರೋಡ್ ಮ್ಯಾಪ್ನಲ್ಲಿ ಅನೇಕ ಅಂಶಗಳನ್ನು ನಾವು ಜೋಡಣೆ ಮಾಡಿದೆ ಒಬ್ಬ ವ್ಯಕ್ತಿ ಕಳೆದ ಹತ್ತು ವರ್ಷಗಳಲ್ಲಿ ಅಹರ್ನಿಶಿ ಈ ಕಾರ್ಯಕ್ಕೋಸ್ಕರ ತನ್ನನ್ನೇ ಅರ್ಪಣೆ ಮಾಡಿಕೊಂಡು ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಭಾರತದ ಏನು ಒಂದು ಯಶೋಗಾಥೆ ಇವತ್ತು ನಾವು ಬಂದು ತಲುಪಿದ್ದೀವಿ ಈ ಯಶೋಗಾಥೆಯ ಹಿಂದುಗಡೆ ಇರ್ತಕ್ಕಂಥ ಆ ಪರಿಶ್ರಮ ಅದು ಏನಪ್ಪ ಅಂತಂತಂದರೆ ಇವತ್ತು ಜಗತ್ತು ನೇರವಾಗಿ ನಿಮ್ಮ ಅಲ್ಲಲ್ಲ ಭಾರತವನ್ನು ಗುರುತಿಸತಕ್ಕಂಥವಾಗಿ ನೇರ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಹಿರಿಯರಾದಂಥ ಹನುಮಂತರಾಯವರು ಒಂದು ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡಿದ್ರು ಅವರು ಸಂಸದರಿದ್ದಾರೆ ನಲವತ್ತೇಳು ಲಕ್ಷ ಕೋಟಿ ರೂಪಾಯಿ ನಮ್ಮ ಬಡ್ಜೆಟ್ ಈ ದೇಶದಲ್ಲಿ ಒಂದು ಅಂದಾಜು ಬಿ ಪಿ ಎಲ್ ಕಾರ್ಡ್ಗಳು ಸುಮಾರು ಐದು ಕೋಟಿ ಅರವತ್ತು ಲಕ್ಷ ಜನ ಬಿ ಪಿ ಎಲ್ ಇದ್ದಾರೆ ನನಗೆ ಅವ್ರು ಹೇಳಬೇಕು ಇವತ್ತು ಐದು ಕೋಟಿ ಅರವತ್ತು ಲಕ್ಷ ಜನಕ್ಕೆ ಒಂದು ಕೋ ಲಕ್ಷ ರೂಪಾಯಿ ಥರ ಕೊಡೋದಿದ್ದರೆ ನನಗೆ ಗೊತ್ತಿಲ್ಲ ಸುಮಾರು ಒಂದು ಐವತ್ತೈದು ಲಕ್ಷ ಕೋಟಿ ರೂಪಾಯಿ ದುಡ್ಡು ಬೇಕು ಐವತ್ತೈದು ಲಕ್ಷ ಕೋಟಿ ರೂಪಾಯಿ ದುಡ್ಡಿನ ಒಂದು ಯೋಜನೆ ಕಾಂಗ್ರೆಸ್ಗೆ ಮಾಡತ್ತೆ ಅದಾದರೆ ಅರ್ಥಾತ್ ಕಾಂಗ್ರೆಸ್ ಇದ್ಯಾವುದು ತಮಗೆ ಗೊತ್ತಿದೆ ಅವರು ಈ ಎಲ್ಲ ಏನು ಇನ್ನೂರ ಎಪ್ಪತ್ತೆರಡು ಸ್ಥಾನ ಬರಬೇಕಾಗಿದೆಯಲ್ಲ ಅಷ್ಟರ ಒಂದು ಚುನಾವಣೆಗೆ ನಿಂತಿಲ್ಲ ಅವ್ರ ಹತ್ರ ಸಾಮರ್ಥ್ಯ ಜಗ ಇಡೀ ದೇಶದ ಎಲ್ಲ ಸರ್ವೆಗಳು ತೆಗೆದುಕಂಡು ನೋಡಿ ಆಯ್ತಾ ಯಾವ ಸಂಗತಿಗಳನ್ನ ಕಾಂಗ್ರೆಸ್ ಈ ದೇಶದ ಒಳಗಡೆ ಪ್ರತಿಪಾದನೆ ಮಾಡಿದ್ವೋ ಒಂದು ಸವೂ ಸಾಕ್ಷಾತ್ಕಾರ ಮಾಡಲಿಲ್ಲ ಈಗ ಮೂರು ಲಕ್ಷಾಧೀಶ ಮಾಡ್ತೀವಿ ಅಂತಿರಾಗ ಹೇಳ್ತೀನಿ ಬರ್ತೀನಿ ನೋಡಿ ಕಾಂಗ್ರೆಸ್ನವ್ರ ಹಿಂದೆ ಗರಿ ಬಟಾವೋ ಅಂತ ಹೇಳಿದರು ಅವ್ರು ಗರೀಬಿಯನ್ನು ಆಚೆ ದೂರ ಮಾಡೋದು ಈ ದೇಶದ ಬಡತನವನ್ನು ಗರಿಬಿಯನ್ನು ಆಚೆ ತೆಗೀಲಿಲ್ಲ ಅವರು ಆದರೆ ನಮ್ಮದು ಪ್ರೂವನ್ ರೆಕಾರ್ಡ್ ಇದೆ ಮೊನ್ನೆ ನೀತಿ ಆಯೋಗ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ಸಿನ ಯಾವ ಒಂದು ಘೋಷಣೆಯೂ ಕೂಡ ಕಳೆದ ಐವತ್ತು ವರ್ಷಗಳಲ್ಲಿ ಈ ದೇಶದೊಳಗಡೆ ಅವ್ರು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಯಾವುದೇ ಫಲ ಇಲ್ದಿರ್ತಕ್ಕಂಥ ಒಂದು ಫರ್ಟೈಲ್ ಎಕ್ಸ್ಚೇದು ಇದರಿಂದ ಯಾವ ಒಂದು ಉಪಯೋಗ ಕೂಡ ದೇಶ ಜನಕ್ಕೆ ಮೂರು ಮೂರು ಕೋಟಿ ಮೂರು ಕೋಟಿ ಮೂರು ಕೋಟಿ ಮಹಿಳೆಯರನ್ನ ಲಕ್ಷಾಧೀಶ್ವರೇ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಹಿಂಗೆ ಅದು ಮೂರು ಕೋಟಿ ಅನ್ನುವಂಥ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಈ ದೇಶದ ಒಳಗಡೆ ಅನೇಕ ಸ್ಟಾರ್ಟ್ಅಪ್ಸ್ಗಳು ಪ್ರಾರಂಭ ಆಗಿದೆ ನಾವು ಏನು ಮಾತನಾಡ್ತಾ ಇದೀವಿ ಬೆಂಗಳೂರಂಥ ಊರುಗಳಲ್ಲಿ ನೂರಾರು ಯೂನಿಕಾರ್ನ್ಗಳು ತಯಾರಾಗಿದ್ದಾರೆ ನಾವು ಮಹಿಳೆಯರಿಗೆ ಸ್ವಾವಲಂಬಿ ಆಗಬೇಕು ಆತ್ಮನಿರ್ಭರತೆ ಕಡೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಅವ್ರನ್ನೆಲ್ಲ ಸೆಲ್ಫ್ ಪ್ರಯತ್ನಗಳು ಸೌವುದ್ಯೋಗ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಪೂರಕ ಅಂಶ ಕೊಡ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮುದ್ರಾ ಸಾಲವನ್ನು ಹತ್ತು ಲಕ್ಷ ಇರೋದನ್ನ ಇಪ್ಪತ್ತು ಲಕ್ಷ ಮಾಡಿದ್ದೀವಿ ದ್ರೋಣನ್ನು ಹೆಣ್ಮಕ್ಳುಗಳಿಗೆ ದ್ರೋಣ್ ಬೇಕಾದ ಏವಿಯೇಷನ್ ಲೈಸೆನ್ಸ್ ಇರೋದನ್ನು ಹೆಣ್ಮಕ್ಳು ದ್ರೋಣ್ ಮುಖಾಂತರ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಮಾಡಿದ್ದೀವಿ ನಾವು ನಾವು ನೋಡ್ತಾ 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 ಯಾವ ಭಾರತ ಆವಾಡಿಗಿರ ಭಾರತ ಇರ್ತಕ್ಕಂಥದ್ದು ಇವತ್ತು ನೋಡ್ತಾ ನೋಡ್ತಾ ಇವತ್ತು ನೂರಾರು ಅಗಣಿತ ಯೂನಿಕಾರ್ನ್ಗಳು ತಯಾರಾಗಿದ್ದಾರೆ ಓಕೆ 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 ನಿಮ್ಮ ನೀವು ನೀವು ಇರೇ ಒಂದ್ ನಿಮಿಷ ಒಂದ್ ನಿಮಿಷ ದಯವಿಟ್ಟು ಒಂದ್ ಸ್ವಲ್ಪ ಡಿಬೇಟ್ ನಡೆಯುವಾಗ ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ನಿಮ್ಮ ಹತ್ರ ಬರ್ತೀನಿ ನೀವೇ ಉತ್ಸಾಹ ತೋಡ್ಕೊಂಡು ಇಲ್ಲ 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 ಅದಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ನಾನು ನಿಮ್ಮ ಹತ್ರ ಬರ್ತೀನಿ ಇಲ್ಲ ಇಲ್ಲ ಡಿಬೇಟ್ ಇದು ಡಿಬೇಟ್ ನಡೀತಾ ಇರುವಂತದ್ದು ನೀವು ಈ ರೀತಿ ಬೇಕಾದಂಗೆ ಮಾತಾಡಕ್ಕೆ ಇಲ್ಲ ಇಲ್ಲ ಶಿಸ್ತಿರ್ಬೇಕು ಇಲ್ಲ ಇಲ್ಲ ನಾನ್ ನಾನು ಇದ್ದೀನಿ ಇಲ್ಲಿ

ಯಾಕೆ ಹನುಮಂತ ಅವರು ಮಾತಾಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇಲ್ವಾ ಒಂದ್ ನಿಮಿಷ ರೀ ಹನುಮಂತ ಅವರು ಮಾತಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತೀರಿ ಇರಿ ಮಾ ಅದ್ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇರೀ ಹಾಗೆ ಆಗಲ್ಲ ಸಾಕು ಸಾಕು ಪ್ರಶ್ನೆ ಪ್ರಶ್ನೆ ಅವ್ರು ಕೇಳುವಾಗ ನಾನು ನಿಮ್ಮ ಉತ್ತರ ಪಡ್ಕೊಳ್ತೀನಿ ಇಲ್ಲಿ ಒಂದ್ ನಿಮಿಷ ರೀ ಒಂದ್ ನಿಮಿಷ ಅದ್ಯಾಕೆ ಹೆಂಗ್ ಮಾಡ್ತೀರಿ ಇಲ್ಲಿ ಹನುಮಂತ ಅವ್ರೆ ಹವಾಡಿಕರ ದೇಶವನ್ನ ನಾವು ಇವತ್ತು ಯುನಿಕಾರ್ನ್ ಗಳ ದೇಶವಾಗಿ ವಿಶ್ವ ಆಕರ್ಷಣ ಮಾಡುವ ದೇಶವಾಗಿ ಮಾಡಿದೀವಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಿರೋದು ಬಹಳ ಸರಿ ಮಹೇಶ್ ಹೇಳ್ತಿರೋದು ನೂರಕ್ಕೆ ಇನ್ನೂರು ಪರ್ಸೆಂಟ್ ನಿಜ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒಂದು ಗುಂಡುಪಿನ್ ತಯಾರು ಮಾಡೋ ಕಾರ್ಖಾನೆ ಇರಲಿಲ್ಲ ನಮ್ಮ ದೇಶಕ್ಕೆ ಶಕ್ತಿ ಇರಲಿಲ್ಲ ಈ ದೇಶದಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಅಕ್ಷರಜ್ಞಾನ ಇದ್ದದ್ದು ನಲವತ್ತೇಳರಲ್ಲಿ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಅಕ್ಷರಜ್ಞಾನ ತಂದು ಯಾರು ಈ ದೇಶದ ಕಾಂಗ್ರೆಸ್ ಅರವತ್ತು ವರ್ಷಗಳ ಆಡಳಿತ ಮಾಡಿದ್ದು ಒಂದು ಗುಂಡುಪಿನ್ನು ತಯಾರು ಮಾಡುವ ತಂತ್ರಜ್ಞಾನ ಇಲ್ಲದಿರುವ ದೇಶ ಚಂದ್ರಯಾನ ಮಾಡುವಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದ್ಯಾರು ಈ ದೇಶದ ಕಾಂಗ್ರೆಸ್ಸಿನ ಆಡಳಿತ ಐದು ಲಕ್ಷ ಹಳ್ಳಿಗಳಲ್ಲಿ ಶಿಕ್ಷಣ ಕೇಂದ್ರಗಳಿರಲಿಲ್ಲ ಶಾಲೆಗಳಿರಲಿಲ್ಲ ಶಾಲಾ ಕೊಠಡಿಗಳಿರಲಿಲ್ಲ ಅಧ್ಯಾಪಕರಿರಲಿಲ್ಲ ಕಲಿಸುವ ಯಾವ ಸಾಧನಗಳು ಇರಲಿಲ್ಲ ಐದು ಲಕ್ಷ ಹಳ್ಳಿಗಳಿಗೆ ಶಾಲೆಗಳನ್ನು ಕಟ್ಟಿ ಶಿಕ್ಷಕರನ್ನು ನೇಮಕ ಮಾಡಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹಾಡಿಯಲ್ಲಿ ಪ್ರತಿ ಪರಿಶಿಷ್ಟ ಪಂಗಡದ ಜಾಗಗಳಲ್ಲಿ ಶಾಲೆಗಳನ್ನು ಕಟ್ಟಿ ಎಲ್ಲರೂ ಶಿಕ್ಷಣ ಕಲಿಯುವ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ಸು ಈ ದೇಶದಲ್ಲಿ ಈ ದೇಶದಲ್ಲಿ ಆಹಾರ ಇರಲಿಲ್ಲ ನಮಗೆ ಹಸಿವಿನಿಂದ ಅರವತ್ತರ ದಶಕದಲ್ಲಿ ಬರ ಬಂದಾಗ ಕೋಟ್ಯಾಂತರ ಜನ ನಮ್ಮ ಕಣ್ಮುಂದೆ ಆಹಾರ ಇಲ್ಲದೆ ಹಸಿವಿನಿಂದ ಸತ್ತು ಹೋದವರನ್ನು ನೋಡಿದವರು ನಾವು ಅಂಥವರು ಇವತ್ತು ಲಕ್ಷಾಂತರ ಕೋಟಿ ಆಹಾರ ಧಾನ್ಯಗಳು ನಮ್ಮ ಗೋಡನ್ಗಳಲ್ಲಿ ಕೊಳೆಯುತ್ತಿರುವಂತೆ ಮಾಡಬೇಕಾದಂಥ ಶಕ್ತಿ ಕೊಟ್ಟದ್ದು ಯಾರು ಇಂದಿರಾ ಗಾಂಧಿಯವರು ಮತ್ತು ಕಾಂಗ್ರೆಸ್ಸಿನ ಗ್ರೀನ್ ರೆವಲ್ಯೂಷನ್ ಆ ಗ್ರೀನ್ ರೆವಲ್ಯೂಷನ್ ಆಗದೆ ಹೋಗಿದ್ದರೆ ಇವತ್ತು ಊಟ ಇರಲಿಲ್ಲ ನಮ್ಮ ಜನರಿಗೆ ಅಂಥ ಶಕ್ತಿಯನ್ನು ತಂದುಕೊಟ್ಟ ಕಾಂಗ್ರೆಸ್ಸು ಐ ಐ ಟಿ ಸ್ಥಾಪನೆ ಮಾಡಿದವರು ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳು ಸ್ಥಾಪನೆ ಮಾಡಿದವರು ಯಾರು ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಿದವರು ಯಾರು ಚಂದ್ರಯಾನ ಮಾಡೋದಕ್ಕೆ ಐ ಎಸ್ ಆರ್ ಹೋದಂಥ ಸಂಸ್ಥೆಗಳನ್ನು ಕಟ್ಟಿದವರು ಯಾರು ಬಿ ಜೆ ಪಿ ಅವ್ರು ಕಟ್ಟಿದ್ರಾ ಎಷ್ಟು ವರ್ಷದಿಂದ ಬಿ ಜೆ ಪಿ ಅಧಿಕಾರದಲ್ಲಿದೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ದಿನದ ಇಲ್ಲಿವರೆಗೆ ಕಟ್ಟಿದ ಸಂಸ್ಥೆಗಳ ಫಲ ಈಗ ಸಿಗ್ತಾ ಇದೆ ಎಸ್ ಹಾವಾಡಿಗರ ದೇಶ ಇದು ನಿಜ ಮ್ಯಾಜಿಕ್ ಮಾಡ್ತಿದ್ದವ್ರ ದೇಶ ಇದು ನಿಜ ಇವತ್ತು ಪ್ರಪಂಚಕ್ಕೆ ಔಷಧಿ ಕೊಡ್ತಿದ್ದಾರಲ್ಲ ಪ್ರಪಂಚಕ್ಕೆ ನೀವು ಎಲ್ಲ ರೀತಿಯ ಮೆಡಿಸಿನ್ ಕೊಡೋದಕ್ಕೆ ತಯಾರಾಗಿದ್ದೀವಲ್ಲ ಬೇರೆ ದೇಶದವ್ರು ಬಂದಿಲ್ಲಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತಾರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಅನೇಕ ದೇಶಗಳ ಕೇಂದ್ರ ಭಾರತ ಆಗಿದ್ರೆ ಅದು ಭಾರತ ಕಟ್ಟಿದ ವೈಜ್ಞಾನಿಕ ಸಂಸ್ಥೆಗಳು ಕಾರಣವೇ ಹೊರತು ಬಿ ಜೆ ಪಿ ಅವರ ಪ್ರಧಾನಮಂತ್ರಿಗಳು ಮತ್ತು ಬಿ ಜೆ ಪಿ ಹತ್ತು ವರ್ಷದ ಆಡಳಿತ ಅಲ್ಲ ಇದು ನಮಗೆ ಗೊತ್ತಿರಬೇಕು ಹೀಗೆ ಭಾರತವನ್ನು ಗ್ರೀನ್ ರೆವಲ್ಯೂಷನ್ ಮಾಡಬೇಕಾದ್ರೆ ನೀರಿರಲಿಲ್ಲ ಬರದ ದೇಶ ಇದು ಎಲ್ಲೂ ಕುಡಿಯೋಕ್ಕೆ ನೀರು ಸಿಗ್ತಾ ಇರಲಿಲ್ಲ ಇವತ್ತು ಪ್ರತಿ ಮನೆಗೆ ನಲ್ಲಿ ನೀರು ಕೊಡೋ ಶಕ್ತಿ ಬಂತಲ್ಲ ಎಲ್ಲಿಂದ ಬಂತು ಯಾರು ಆ ಶಕ್ತಿಯನ್ನು ತಂದುಕೊಟ್ಟವರು ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದೇವೆ ಎಷ್ಟು ನೀರನ್ನು ಶೇಖರಣೆ ಮಾಡಿದ್ದೇವೆ ಎಷ್ಟು ನೀರಿನಿಂದ ಎಷ್ಟು ಲಕ್ಷಾಂತರ ಎಕರೆ ನೀರನ್ನು ನೀರಾವರಿ ಮಾಡಿದ್ದೇವೆ ಇದನ್ನು ಮಾಡಿದವರು ಯಾರು ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಅಲ್ವೇ ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಈ ಕೆಲಸಗಳು ಇವತ್ತು ಫಲ ಕೊಡ್ತಿವಿ ಆ ಫಲ ನಾವೇ ಕಟ್ಟಿದ್ದು ಹಾವಾಡಿಗರ ದೇಶವನ್ನ ಇವತ್ತು ಕಟ್ಟಿದೀವಿ ಅಂತ ಹೇಳಿದ್ರೆ ಮಹೇಶ್ವರ ದೇಶದಲ್ಲಿ ಭದ್ರ ಇರಿ 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 ಒಂದ್ ನಿಮಿಷ ಮಾತಾಡ್ತಾರೆ ಅವ್ರು ಉತ್ತರ ಕೊಡ್ತಾರೆ ಇರೇ ನೀವು ನೀವು ನೀವ್ ಯಾರು ಕೂಡ ಒಂದ್ ನಿಮಿಷ ದಯವಿಟ್ಟು ನೋಡಿ ಸ್ವಲ್ಪ ತಿಳ್ಕೊಳ್ಳಿ ನೀವೆಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮಾತಾಡ್ಬೇಕು ಯಾವಾಗ ಮಾತಾಡ್ಬೇಕು ಮಾತಾಡೋದನ್ನು ಕೂಡ ಗೊತ್ತಿರ್ಬೇಕು ನಿಮ್ಗೆ ಕಾಂಗ್ರೆಸ್ಗರ ಮಾತನ್ನ ಕೇಳಿ ಇಲ್ಲಿ ಇಲ್ಲಿ ಹತ್ತು ವರ್ಷಗಳ ಕಾರಣದಿಂದಾಗಿ ಆಗಿದ್ದಲ್ಲ ನಾವು ಹಾಕಿದ ಬುನಾದಿಯ ಮೇಲೆ ಇದು ಅಂತ ನೋಡಿ ಏನು ಏನು ಹಿರಿಯರಾದಂಥ ನಮ್ಮ ಹನುಮಂತರಾಯನವರು ಹನುಮಂತಯ್ಯನವರು ಮಾತನಾಡಿದ್ರು ನಾನು ಅದನ್ನು ಸಹರ್ಷ ಸ್ವೀಕಾರ ಮಾಡ್ತೀನಿ ಆದರೆ ಒಂದು ಸಂಗತಿಯನ್ನು ಹನುಮಂತರಾಯರು ಮರ್ತು ಬಿಟ್ಟಿದ್ದಾರೆ ಯಾವುದೆಲ್ಲ ಸಂಗತಿಗಳು ನಾವು ಮಾಡಿದ್ವಿ ಅಂತ ಅವರು ತಮ್ಮನ್ನ ಕುರಿತು ಶಬಾಸ್ಗಿರಿ ತೆಗೆದುಕೊಳ್ತಾ ಇದ್ದಾರೆ ಅದು ಯಾವುದು ಕೂಡ ಈ ದೇಶವನ್ನ ಒಂದು ದೊಡ್ಡ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಕಾಗ್ಲೇ ಇಲ್ಲ ಏನೆಲ್ಲ ಸ್ವಲ್ಪ ಡೀಸೆಂಟ್ ಇರಬೇಕು ಇದೆ ಇರಿ ಒಂದು ನಿಮಿಷ ದಯವಿಟ್ಟು ಅದೇ ಆ ರೀತಿಯಾಗಿ ಮಧ್ಯ ಮಾತಾಡೋದು ಮಾತಾಡಿ ಅಲ್ಲಿ ಮಾತಾಡ್ತಿರ್ತರೆ ಒಂದು ದಯವಿಟ್ಟು ನಾನು ಅವರ ಮಾತಾಡ್ದೆ ಮಾತಾಡ್ኳ ನಾನು ಬೆಳೇ ಡೀಸೆಂಟ್ ಇರಬೇಕು ಇಲ್ಲ 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 ನಾಟ್ ರೈಟ್ ಆ ರೀತಿಯಾಗಿ ಯಾರು ಯಾರೇ ಆದ್ರೂ ಕೂಡ ಅಷ್ಟೇ ಇದು ಕರೆಕ್ಟ್ ಅಲ್ಲ ನಿಮ್ಮತ್ರ ಬರ್ತೀನಿ ನಾನು ಸ್ವಲ್ಪ ಕೇಳ್ಕೊಳ್ಳಿ ನೀವು ನೋಡಿ ಏನು ಅವರು ಮಾಡಿದಂಥ ಏನು ಕಾರ್ಯ ಇದೆ ಈ ಕಾರ್ಯವನ್ನು ಭಾರತ ಯಾಕೆ ಜಗತ್ತಿನಲ್ಲಿ ಈ ಥರ ಭಿಕ್ಷಾ ಪಾತ್ರೆ ಇಟ್ಕೊಂಡು ಅವರು ಹೇಳಿದ್ರು ನಾವು ಬಹಳ ವೈದ್ಯಕೀಯವಾಗಿ ಬಹಳ ಅದಕ್ಕೆ ಅವಕಾಶ ಮಾಡಿಕೊಟ್ವಿ ಇನ್ಫ್ರಾಸ್ಟ್ರಕ್ಚರು ನಾವು ಇವತ್ತು ಎಲ್ಲ ಥರದ ವೈದ್ಯಕೀಯ ಸಂಗತಿಗಳನ್ನು ತಯಾರು ಮಾಡೋಕ್ಕೆ ಅಂತ ಒಂದು ಕಾಲರಕ್ಕೆ ಒಂದು ಹೆಪಿಟೈಟಿಸ್ಗೆ ಒಂದು ಮಲೇರಿಯಾಕ್ಕೆ ಒಂದು ಎಬೋಲಾಗೆ ಕಾಂಗ್ರೆಸ್ಸಿಗರು ಎಷ್ಟು ದೇಶದಲ್ಲಿ ಭಿಕ್ಷೆ ಪ ಎತ್ಕೊಂಡು ಹೋದರು ಒಂದು ವ್ಯಾಕ್ಸಿನೇಷನ್ಗೋಸ್ಕರ ಜಗತ್ತಿನಲ್ಲಿ ಎಷ್ಟು ದೇಶಗಳಿಗೆ ಹೋಗ್ಬಿಟ್ಟು ಭಿಕ್ಷೆ ಕೇಳ್ತಾ ಇದ್ರು ಆಹಾರ ಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ರು ಆಹಾರ ಬೇಕು ಅಂತೇಳಿ ಅಮೆರಿಕದ ಆಹಾರವನ್ನು ಕರ್ನಾಟಕಕ್ಕೂ ತಂದು ಕೊಡ್ತೀರೋದಂತ ಆ ದಾರುಣ ಸ್ಥಿತಿ ದೇಶ ಇರೋದು ಸುಳ್ಳ ಯಾವ್ಯಾವಂತ ಜಗತ್ತಿನಲ್ಲಿ ಭಿಕ್ಷಾ ಪಾತ್ರ ಎತ್ಕೊಂಡು ಹೋದ್ವಿ ನಾವು ಒಂದು ಜಗತ್ ಒಂದು ಸಣ್ಣ ಭಯೋತ್ಪಾದಕ ಆದರೆ ಯಾರೋ ಒಬ್ಬ ಒಬ್ಬಳೂರ್ನಲ್ಲಿ ಬಾಂಬ್ ಸಿಡಿಸಿದ್ರೆ ಇರಿಯಾಣ್ ಏನತ್ರ ಅಮೇರಿಕಾದ ರಷ್ಯದ ಬಾಗಿಲಿಗೆ ಹೋಗ್ಬಿಟ್ಟು ನಮ್ಮನ್ನ ಕಾಪಾಡಿ ಅಂತಕ್ಕಂಥ ದಾರುಣ ಸ್ಥಿತಿಗೆ ಈ ದೇಶವನ್ನ ತೆಗೆದುಕೊಂಡವ್ರು ಯಾರೋ ಸಾಲಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಭಿಕ್ಷೆ ಬರ್ತಂತದವ್ರು ಯಾರು ನಾವು ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಆದ ನಂತರ ಜಗತ್ತಿನಲ್ಲಿ ಆತ್ಮ ನಿರ್ಭರತೆಯಿಂದ ಜಗತ್ತಿಗೆ ಒಂದು ಔಷಧಿ ಕೊಡುವಂತ ಸ್ಥಿತಿಗೆ ತೆಗೆದುಕೊಂಡಂಥವ್ರು ನಾವು ಇಪ್ಪತ್ತೆರಡು ವರ್ಷ ಬೇಕಾಗಿತ್ತು ಕಾಲರಾಗೆ ಔಷಧಿ ಬೇಕು ಅಂತಂದ್ರೆ ಮಲೇರಿಯಾಗ ಬೇಕು ಅಂತಂದ್ರೆ ಮೂವತ್ತೆರಡು ವರ್ಷ ಬೇಕಾಗಿತ್ತು ಪೋಲಿಯೋ ಔಷಧಿ ಬೇಕು ಅಂತಂದ್ರೆ ಮೂವತ್ತೈದು ವರ್ಷ ಭಿಕ್ಷೆ ಬಿಡ್ತಾ ಇದ್ವಿ ಅಮೆರಿಕ ಆಗಿ ಜಗತ್ತೆಲ್ಲ ದೇಶಗಳು ಔಷಧಿ ಹಾಕಿದ್ಮೇಲೆ ಭಾರತಕ್ಕೆ ಬರ್ತಿತ್ತು ಇವತ್ತು ಆ ಭಾರತ ಇವತ್ತು ಬದಲಾದ ಭಾರತ ಇವತ್ತು ಜಗತ್ಗೆ ಬೇಡುವ ಭಾರತ ಹೋಗ್ಬಿಟ್ಟು ನೀಡುವ ಭಾರತ ಬೇಡುವ ಭಾರತದಿಂದ ನೀಡುವ ಭಾರತ ಮಾಡಿದೀವಿ ನಾವು ಅಂತ ಭಾರತ ಹಂಗೆ ಒಂದು ನಿಮಿಷ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ಅವಾಗದಿಂದ ದಯವಿಟ್ಟು ಹರಿಪ್ರಸಾದ್ ಬೇಡುವ ಭಾರತ ಇದ್ದದ್ದು ನಿಜ ಹ್ಮ್ ಅರವತ್ತರ ದಶಕದಲ್ಲಿ ಐವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಭಾರತದ ಆರ್ಥಿಕ ಶಕ್ತಿ ಈ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾವು ಬಂದ ಪ್ರತಿ ಪೈಸೆಯನ್ನು ಈ ದೇಶವನ್ನು ಕಟ್ಟೋದಕ್ಕೆ ಬಳಸ್ತಾ ಇದ್ವಿ ಎಲ್ಲಿ ಐದು ಲಕ್ಷ ಶಾಲೆಗಳ ವಿಚಾರ ಹೇಳಿದೆ ನಾನು ಅದಕ್ಕೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ನಾವು ಖರ್ಚು ಮಾಡಿದ್ದೀವಿ ಅನ್ನೋದು ಲೆಕ್ಕ ಇದೆ ಈ ದೇಶದಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಂಪರ್ಕ ಇರಲಿಲ್ಲ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಂಪರ್ಕ ಇರಲಿಲ್ಲ ಒಂದು ಪಟ್ಟಣದಿಂದ ಇನ್ನೊಂದು ಪಂಟ ಪಟ್ಟಣಕ್ಕೆ ಹತ್ತು ಅಡಿಯ ರಸ್ತೆ ಇದ್ದದ್ದು ಆದರೆ ಇವತ್ತು ಡಬಲ್ ಎಂಜಿನ್ ರಸ್ತೆಗಳು ಮಾಡಿದ್ದೇವೆ ನೂರಾರು ವೆಹಿಕಲ್ಗಳು ಓಡಾಡೋಂಗೆ ಮಾಡಿದ್ದೇವೆ ಅಂದರೆ ಅವತ್ತು ಕಟ್ಟಿದ್ದೀವಲ್ಲ ಅವತ್ತು ಹಾಕಿದ್ದೀವಲ್ಲ ದುಡ್ಡು ನಾವು ಪ್ರತಿ ಪೈಸೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಲ್ಲ ಅದು ಕಾರಣ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟು ಅನುಕ್ಷರತೆಯಿಂದ ಎಪ್ಪತ್ತೈದು ಪರ್ಸೆಂಟು ಸಾಕ್ಷರತೆಗೆ ತರಬೇಕಾದ್ರೆ ಎಷ್ಟು ಅಂತರ ಇದೆ ಇವತ್ತು ನೂರ ನಲವತ್ತು ಕೋಟಿ ಜನ ನೂರ ನಲವತ್ತು ಕೋಟಿ ಜನರ ಆಹಾರವನ್ನು ಬೆಳೆದು ನಮ್ಮ ಗೋಡನ್ಗಳ ಇಡಬೇಕಾದ್ರೆ ಅದೇನು ಮ್ಯಾಜಿಕ್ ಮೂಲಕ ಆಗೋದಿಲ್ಲ ನಮ್ಮ ರೈತರಿಗೆ ಆ ಶಕ್ತಿ ಬಂದದ್ದು ಯಾರಿಂದ ನಮ್ಮ ಅಣೆಕಟ್ಟುಗಳಿಂದ ನೆಹರು ಹೇಳ್ತಾಯಿದ್ರು ಭಾರತದ ಅಣೆಕಟ್ಟುಗಳು ನನ್ನ ದೇವಾಲಯಗಳು ಅಂತ ಹೇಳ್ತಾಯಿದ್ರು ದೇವಾಲಯಗಳು ಕಟ್ಟೋದ್ರಿಂದ ದೇಶ ಉದ್ಧಾರ ಆಗ್ತದೆ ಅಂತ ನೆಹರು ನಂಬಿರಲಿಲ್ಲ ನೆಹರು ಅಣೆಕಟ್ಟುಗಳು ಕಟ್ಟೋದ್ರಿಂದ ದೇಶ ಉದ್ಧಾರ ಆಗ್ತದೆ ಅಂತ ನಂಬಿದ್ರು ರೈತರಿಗೆ ಶಕ್ತಿ ಕೊಡೋದ್ರಿಂದ ಈ ದೇಶ ಉದ್ಧಾರ ಆಗ್ತದೆ ಅಂತ ನಂಬಿದ್ರು ಸೈನ್ಸ್ ಮತ್ತು ಅದರ ವಿಚಾರದ ಮೂಲಕ ಹೊಸ ಹೊಸ ವಿಚಾರಗಳನ್ನು ಕಟ್ಟಿಕೊಡುವ ಮೂಲಕ ವಿಜ್ಞಾನದ ನಂಬಿಕೆ ಬರಬೇಕು ವಿಜ್ಞಾನದ ಬೆಳವಣಿಗೆ ಆಗಬೇಕು ಆ ಮೂಲಕ ನೀವು ಚಂದ್ರಲೋಕಕ್ಕೆ ಹೋಗಬಹುದೇ ಹೊರತು ಮಾಯಾಮಂತ್ರದಿಂದ ಚಂದ್ರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ ರಸ್ತೆ ಬದಿ ಕೂತ್ಕೊಂಡು ಗಿಳಿ ಶಾಸ್ತ್ರ ಹೇಳೋನು ಈ ದೇಶನ ಅಭಿವೃದ್ಧಿ ಮಾಡಲಿಲ್ಲ ಇವತ್ತು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡಿದಾನಲ್ಲ ಆ ಪ್ರೊಫೆಸರ್ಗಳು ಈ ದೇಶವನ್ನು ಉದ್ಧಾರ ಮಾಡಿದ್ದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಏಮ್ಸ್ ಅಂತ ನಾನು ಏನ್ ಹೇಳಿದೆ ಈ ಸಂಸ್ಥೆಗಳು ಈ ದೇಶಕ್ಕೆ ಬೇಕಾದ ಔಷಧಿಯನ್ನ ಈ ದೇಶಕ್ಕೆ ಬೇಕಾದ ಸಾಮಾಜಿಕ ಔಷಧಿಯನ್ನು ಕಂಡದವ್ರು ಅದನ್ನೆಲ್ಲವನ್ನು ಮರೆತು ಇವತ್ತು ಕೊಡುವ ಭಾರತ ಆಗ್ಬಿಟ್ಟಿದೀವಿ ಅಂದ್ರೆ ಎಲ್ಲಿಂದ ಕೊಟ್ಟಿದ್ದೀರಿ ಯಾವ ಮೂಲದಿಂದ ಕೊಟ್ಟಿದ್ದೀರಿ ನಿಮ್ಮ ರೈತ ಆಹಾರವನ್ನು ಬೆಳೆದಿದ್ರಿಂದ ಇವತ್ತು ಬೇರೆ ದೇಶಕ್ಕೆ ಮಾರಾಟ ಮಾಡಕ್ಕೆ ಒಂದೇ ಸೆಂಟೆನ್ಸ್ ನಮ್ಮ ತಂತ್ರಜ್ಞಾನ ಈ ಹಂತಕ್ಕೆ ಬಂದು ನಾವು ಚಂದ್ರಲೋಕಕ್ಕೆ ಹೋದ್ವಿ ನಿಜ ಚಂದ್ರಲೋಕ ಹೋಗುವ ತಂತ್ರಜ್ಞಾನವನ್ನ ಎಲ್ಲಿಂದ ತಂದ್ರಿ ನೀವು ಯೂನಿವರ್ಸಿಟಿ ಈ ವ್ಯಾಪಾರ ಮಾಡೋನು ಯೂನಿವರ್ಸಿಟಿ ರಸ್ತೆ ಬದಿ ಕೂತ್ಕೊಂಡು ಗಿಣಿ ಶಾಸ್ತ್ರ ಚಂದ್ರಲೋಕ ಪ್ರಶ್ನೆ ಇಷ್ಟೇ ಎಲ್ಲಿಂದ ಹೊರಟುವಿನ್ನ ಮರೆತು ನಾವು ಎಲ್ಲಿದ್ದೀವಿ ಅನ್ನೋದನ್ನ ಮಾತ್ರ ಹೇಳಿದ್ರೆ ಸಾಕಾಗತ್ತ ಅಂತ ಈಗ ನಾನು ಆತರ ದ್ರಾಷ್ಟತೆನೂ ಮಾಡೋದಿಲ್ಲ ನನ್ಗೆ ಯಾರ ಕೊಡುಗೆ ಇಲ್ಲ ಅಂತಾನು ನಾ ಹೇಳ್ತಾ ಇಲ್ಲ ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸರ್ಕಾರದವರು ಅವ್ರದ್ದೇ ಆದಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಎಷ್ಟು ಅಪೇಕ್ಷೆಗಿತ್ತು ಆ ಅಪೇಕ್ಷೆಗೆ ತಕ್ಕಂತೆ ಭಾರತ ವಿಕಾಸ ಆಗಿಲ್ಲ ಅಂತಕ್ಕಂಥದ್ದು ಅರ್ಥ ಆಯ್ತಾ ಹಿರಿಯರು ಮಾತನಾಡ್ತಾ ಹೇಳಿದರು ನಾವು ಒಂದೊಂದು ಪೈಸವನ್ನು ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಅವ್ರದ್ದೇ ನಾಯಕರು ರಾಜೀವ್ ಗಾಂಧಿಯವರು ನಾವು ಕೊಡ್ತಕ್ಕಂಥ ಒಂದು ರೂಪಾಯಿ ನೂರು ರೂಪಾಯಿ ದುಡ್ಡು ಕೊಟ್ಟರೆ ಹದಿನೈದು ರೂಪಾಯಿ ಹೋಗಿ ತಲುಪತ್ತೆ ಅಂತ ನಾನು ಹೇಳಿದ್ದು ಮಾತಲ್ಲ ಸನ್ಮಾನ್ಯ ರಾಜೀವ್ ಗಾಂಧಿಯವರು ಹೇಳಿದಂಥದ್ದು ಆ ಎಂಬತ್ತೈದು ರೂಪಾಯಿ ಯಾರು ತಿಂತಿದ್ರು ಯಾವ ತಿಂತಿದ್ರು ಈ ದೇಶದೊಳಗಡೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಏನಾರಿದ್ರೆ ಕಾಂಗ್ರೆಸ್ಸಿನ ಡಿ ಎನ್ ಎ ಒಳಗಡೆನೆ ಭ್ರಷ್ಟಾಚಾರ ಅರ್ಥ ಆಯ್ತಾ ಕಾಂಗ್ರೆಸ್ಸಿನ ಡಿ ಎನ್ ಎನೇ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದ್ ಕಡೆ ಇಡೋಣ ಅದಿಡೋಣ ಒಂದ್ ನಿಮಿಷ ಇರೋ ಹಾಗೆಲ್ಲ ಮಾತಾಡಬಾರ್ದು ಒಂದ್ ಕಡೆ ಹಿರಿಯ ಹಿರಿಯರು ಮಾತನಾಡ್ತಾ ಹೇಳಿದ್ರು ನಾವು ಐಐ ಟಿ ಐ ಮಾತಾಡಕ್ಕೆ ಏನಕ್ಕೆ ಒಂದು ನಿಮಿಷ ಐ ಐ ಟಿ ಮತ್ತು ಏಮ್ಸ್ ಬಗ್ಗೆ ಮಾತನಾಡಿದ್ರು ನಾನು ಪ್ರಶ್ನೆ ಮಾಡ್ತೇನೆ ಹನುಮಂತ್ರಾಯರವರಿಗೆ ನಿಮ್ಮ ಒಳಗಡೆ ಈ ದೇಶದೊಳಗಡೆ ಎಷ್ಟು ಐ ಐ ಟಿ ಇತ್ತು ನಾವು ಎಷ್ಟು ಏಮ್ಸ್ ಮಾಡಿದ್ವಿ ಅಂತೇಳಿ ಇಡೀ ಎಪ್ಪತ್ತು ವರ್ಷಗಳ ಕಾಲದಲ್ಲಿ ಈ ದೇಶದೊಳಗಡೆ ಎಪ್ಪತ್ತು ವರ್ಷ ಆಯಿತಾ ನಾಲ್ಕು ಏಮ್ಸ್ಗಳು ಮಾಡಿದರು ಕಟ್ಟ ಕಡೆ ಲಾಸ್ಟ್ ಏಮ್ಸ್ ಮಾಡಿದಂತೂ ಮನಮೋಹನ್ ಸಿಂಗ್ ಅವರು ಇಡೀ ದೇಶದಲ್ಲಿ ಐವತ್ತು ವರ್ಷಗಳ ಕಾಲ ಈ ದೇಶದಲ್ಲಿ ಬರೀ ನಾಲ್ಕು ಏಮ್ಸ್ ಇತ್ತು ಮನಮೋಹನ್ ಸಿಂಗ್ ಅವರು ಒಂದು ಮಾಡಿದ್ಮೇಲೆ ಐದನೇ ಏಮ್ಸ್ ಆಯಿತು ನಾವು ಎಷ್ಟು ಡಿ ಎಮ್ಸ್ ಮಾಡಿದ್ದೀವಿ ದೇಶದಲ್ಲಿ ನಾವೆಷ್ಟು ಐ ಐ ಟಿಗಳು ತೆಗೆದಿದ್ದೀವಿ ನಾವು ಎಷ್ಟು ಐ ಐ ಸಿ ತೆಗೆದಿದ್ದೀವಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂತಂದರೆ ಇಲ್ಲಿ ದೇಶದಲ್ಲಿರ್ತಕ್ಕಂಥ ಅದೇ ಬ್ಯೂರೋಕ್ರೆಸಿ ಅದೇ ಒಂದು ಜಡತ್ವ ಬಂದಿರತಕ್ಕಂಥ ಬ್ಯೂರೋಕ್ರೆಸಿಯನ್ನು ಅವರನ್ನು ಉದ್ದೀಪನಗೊಳಿಸಿ ಇಗ್ನೈಟ್ ಮಾಡಿ ರಾಷ್ಟ್ರದ ಕಾರ್ಯಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ದೊಡ್ಡ ಮಹಾನ್ ಕಾರ್ಯವನ್ನು ಕಳೆದ ಹತ್ತು ವರ್ಷದಲ್ಲಿ ನಾವು ಮಾಡಿದ್ವಿ ನಾವೇನು ಮ್ಯಾಜಿಕ್ ಮಾಡಲಿಲ್ಲ ಇದೇ ಅಧಿಕಾರಿಗಳನ್ನ ಬಳಸ್ಕೊಂಡು ಈ ದೇಶವನ್ನು ಈ ಥರ ಪರಿವರ್ತನೆ ಮಾಡೋ ಅಂತ ಮಾಡಿದೆ ನಾವು ನಾವು ಅವ್ರಿಗೋಸ್ಕರ ಐ ಎ ಎಸ್ ಐ ಇದೆ ಪ್ರತಿ ಒಂದನ್ನು ಮಾಡಿದೆ ಅದು ಮಾತ್ರ ಯಾರು ಹೇಳಿದಾಗ ಭಾಳ ನಾನು ಭಾಳ ಅವರು ಹಿರಿಯರಿದ್ದಾರೆ ಭಾಳ ಗೌರವದಿಂದ ಹೇಳ್ತೇನೆ ನನಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು ಬರೋಕ್ಕೂ ಮುಂಚೆ ಈ ಭಾರತ ಭಾರತ ಇರಲಿಲ್ವಾ ಇವರು ಲೀಡ್ರು ಡಿಸ್ಕವರಿ ಆಫ್ ಇಂಡಿಯಾ ಬರೆದ ಮೇಲೇ ಭಾರತ ಹುಟ್ಟಿದ್ದ ನಾರಾಜ ನಾರಾಜಾಸಿತ್ ನಾ ದಂಡೋ ನಚದಾಂಡಿಕ ಧರ್ಮ ರಕ್ಷತೆ ನಮ್ಮನ್ನ ಎಲ್ಲರಂತೆ ಇದ್ದಂಥದ್ದು ನಾವು ಜಗತ್ತಿನಲ್ಲಿ ದೊಡ್ಡ ಆರ್ಥಿಕ ಶಕ್ತಿ ಇದ್ವು ಐವತ್ತನೇ ಇಸ್ವಿಗಳಲ್ಲಿ ಒಂದು ಡಾಲರ್ಗೆ ಒಂದು ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಹಾಕಿ ಒಂದು ನಿಮಿಷ ಯಾರ ಮಾಡಿ ಸುಮ್ಮನೆ ಮಧ್ಯೆ ಮಧ್ಯೆ ಮಾತಾಡಬೇಡಿ ಎಷ್ಟಿತ್ತು ಯಾಕೆ ಭಾರತ ಇವತ್ತು ಆ ಥರ ಬೆಳವಣಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋಯ್ತು ವಿಜ್ಞಾನದ ಬಗ್ಗೆ ಮಾತನಾಡ್ತಾ ನೆಹರು ಅವ್ರದ್ದು ಮಾಡಿದ್ರು ಜಡತ್ ನೆಹರೂದ್ ಬಗ್ಗೆ ಮಾತನಾಡ್ತಾ ಅಂತಂದ್ರು ನೆಹರು ಮಾಡದಂತ ಪ್ರತಿ ಒಂದು ತಪ್ಪು ನಿರ್ಧಾರ ಇವತ್ತಿನ ತನಕ ಭಾರತ ಅದಕ್ಕೆ ಬೆಲೆ ಕೊಡಬೇಕಾಗಿ ಬಂದೆ ನೆಹರು ಮಾತಾಡ್ತೀನಿ ಚರ್ಚೆ ನಾವು ಮುಂದುವರ್ಸೋಣ ಬಹಳಷ್ಟು ವಿಚಾರಗಳಿದಾವೆ ಯಾಕಂದ್ರೆ ಇತಿಹಾಸದ ಬಗ್ಗೆನೇ ಒಂದಿಷ್ಟು ಚರ್ಚೆಗಳನ್ನ ಕಡೆಗೆ ಹೋಗಿತ್ತು ನಾವೇನಿದ್ವಿ ಏನು ಮಾಡಿದ್ವಿ ಹೇಗಿದ್ವಿ ಹೇಗಾದ್ವಿ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ಭಾಗ ಆದರೆ ಈಗ ಮುಂದೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಲೇಬೇಕಾಗಿರುತ್ತದೆ ಯಾಕಂದ್ರೆ ನಾವು ಪ್ರಣಾಳಿಕೆಯ ಬಗ್ಗೆ ಮಾತನಾಡ್ತಾ ಇದ್ವಿ ಎರಡೂ ಪತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ ನ್ಯಾಯಪತ್ರ ಮತ್ತು ಸಂಕಲ್ಪ ಪತ್ರದ ಬಗ್ಗೆ ತಮ್ಮ ಪ್ರಣಾಳಿಕೆಗಳನ್ನ ಯಾವುದೇ ಶಬ್ದಗಳಿಂದ ಕರೆಯುವಂಥದ್ದು ಏಕೆಂದರೆ ಶಬ್ದಾಲಂಕಾರದ ಮೂಲಕವಾಗಿ ಜನರನ್ನು ಕನ್ವಿನ್ಸ್ ಮಾಡಬೇಕಾಗಿರುತ್ತೆ ಜನರನ್ನು ಓಲೈಸಬೇಕಾಗತ್ತೆ ಮತದಾರರನ್ನು ಸೆಳಿಬೇಕಾಗತ್ತೆ ಮತವನ್ನು ಪಡಿಬೇಕಾಗತ್ತೆ ಈ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತವೆ ತಮ್ಮ ಸಂಕಲ್ಪ ಪತ್ರ ಅಥವಾ ನ್ಯಾಯಪತ್ರದಲ್ಲಿರುವಂತಹ ಅಂಶಗಳ ವಿಚಾರದ ಬಗ್ಗೆಯೂ ಕೂಡ ನಾನು ಅವ್ರನ್ನ ಮಾತನಾಡ್ತೀನಿ ಯಾಕೆಂದರೆ ಆಯಾ ಪಕ್ಷಗಳು ಕೊಟ್ಟಿರುವಂತಹ ಭರವಸೆಗಳ ವಿಚಾರಗಳಲ್ಲಿ ಒಂದಿಷ್ಟು ಪ್ರಶ್ನೆಗಳು ಇದೆ ಇದಾವೆ ನಾಗರಿಕ ಸಂಹಿತೆಯನ್ನು ಏಕರೂಪ ನಾಗರಿಕ ಸಂಹಿತೆಯನ್ನು ನಾವು ಜಾರಿಗೆ ತರಿಸ್ತೀವಿ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರ್ತೀವಿ ಅನ್ನೋಂಥದ್ದನ್ನು ಬಿ ಜೆ ಪಿ ಹೇಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಅಲ್ಪಸಂಖ್ಯಾತರಿಗಿರುವಂತಹ ನ್ಯಾಯ ಸಂಹಿತೆಯನ್ನು ನಾವು ತರ್ತೀವಿ ಅನ್ನೋಂಥ ನಾವು ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಕೂಡ ವೈಯಕ್ತಿಕ ಸಂಹಿತೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತಾ ಇದೆ ಅಗ್ನಿವೀರ್ ಯೋಜನೆ ಅಗ್ನಿಪತ್ ಯೋಜನೆ ಅಂತಿದೆಯಲ್ಲ ಆ ಯೋಜನೆಯನ್ನು ರದ್ದುಗೊಳಿಸ್ತೀವಿ ಹೇಳಿ ಕೇವಲ ಕಾಂಗ್ರೆಸ್ ಮಾತ್ರ ಹೇಳಿಲ್ಲ ಕಾಂಗ್ರೆಸ್ನ ಮಿತ್ರ ಪಕ್ಷವೂ ಕೂಡ ಇದರ ಘೋಷಣೆಯನ್ನು ಮಾಡಿದೆ ಒಂದು ಕಡೆಯಲ್ಲಿ ಯುವ ಶಕ್ತಿಯ ಬಗ್ಗೆ ಎರಡೂ ಪಕ್ಷಗಳು ಮಾತನಾಡ್ತವೆ ಮತ್ತೊಂದು ಕಡೆಯಲ್ಲಿ ಹಾಗಾದರೆ ಇಂತಹ ಯೋಜನೆಯನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳೋದರ ಉದ್ದೇಶ ಏನು ಈ ರೀತಿಯಾದಂಥ ಅನೇಕ ಅಂಶಗಳು ಇದ್ದಾವೆ ಅದರ ಬಗ್ಗೆ ನಾನು ಕೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಂದ ಒಂದಿಷ್ಟು ಪ್ರಶ್ನೆಗಳನ್ನು ತಿಳ್ಕೊಳ್ತೀನಿ ನಿಮ್ಮ ಪ್ರಶ್ನೆ ಏನಿದೆ ಅರುಣ್ ಏನಿಲ್ಲ ನಾನು ಈ ಪ್ರಣಾಳಿಕೆ ಬಗ್ಗೆ ಏನು ಇವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಹಿಂದೆ ಹತ್ತು ವರ್ಷ ಐದು ವರ್ಷಕ್ಕೆ ಮುಂಚೆ ಬಿಡುಗಡೆ ಮಾಡೋದಿಲ್ಲ ಪ್ರಣಾಳಿಕೆನ ಅದು ಎಷ್ಟು ಪರ್ಸೆಂಟು ಜಾರಿಗೆ ತಂದವರೆ ಅಂತ ಒಂದೇಳಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಆಗೈತೆ ಆಮೇಲೆ ಕಪ್ಪು ಹಣ ತತ್ತೀವಿ ಅಂದ್ರೂ ಎಲ್ಲಿ ಕಪ್ಪು ಹಣ ತಂದವ್ರೆ ಬರೀ ಇದೇ ಥರ ಸುಳ್ಳು ಹೇಳ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳು ಬರ್ತಲ್ಲ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಚುನಾವಣೆ ಪ್ರಣಾಳಿಕೆ ಅಂತಂದು ಜನಗಳಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಮಹೇಶ್ವರ ಎಷ್ಟು ಮಟ್ಟಿಗೆ ನಿಮ್ಮ ಜಾರಿ ಜಾರಿಯಾಗಿದೆ ಎಷ್ಟು ಪರ್ಸೆಂಟ್ ಉದ್ಯೋಗ ಅಂತ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಪಿ ಎಫ್ ಆಫೀಸಲ್ಲಿದೆ ಸರಳ ಅಂತ ಒಂದು ಆ್ಯಪ್ ಇದೆ ಈ ಕಾರ್ಯಕ್ರಮ ಆದ ನಂತರ ಓಪನ್ ಮಾಡಿ ನೋಡಿ ಕಳೆದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿ ತನಕ ಹದಿನಾಲ್ಕು ಕೋಟಿ ಜನ ಹೆಚ್ಚಿಗೆ ಆ ಪಿ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಪಿ ಎಫ್ ಅಂದರೆ ಏನು ಪ್ರಾವಿಡೆಂಟ್ ಫಂಡ್ ಅದು ಯಾರಿಗೆ ಕೊಡ್ತಾರೆ ಕೆಲಸ ಮಾಡಿದಂಥವ್ರಿಗೆ ಹಾಗಾದ್ರೆ ಹೊಸೊಬ್ರು ಕೆಲಸ ಮಾಡದೆ ಅದನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ ಒಂದ್ ನಿಮಿಷ ಒಂದ್ ನಿಮಿಷ ಪ್ರಶ್ನೆ ಪಿ ಎಫ್ ಅನ್ನ ಆಫೀಸ್ ಅಲ್ಲಿ ಮಾಡ್ತಾರೆ ತಾವೇ ಒಂದ್ ಆಫೀಸ್ ಓಪನ್ ಮಾಡ್ತಾರೆ ತಮ್ಮ ಆಫೀಸಲ್ಲ ತಮ್ಮ ಕೆಲಸ ಬುದ್ಧಿ ಮೇಲೆ ಒಂದ್ ಐದು ಜನ ಕೆಲಸ ಮಾಡ್ತಾರೆ ಐದು ಜನಕ್ಕೆ ರಿಜಿಸ್ಟರ್ ಮಾಡ್ತೇವೆ ತರ ಕೆಲಸ ಕೊಟ್ಟವ್ರದ್ದು ತಾನೇ ರಿಜಿಸ್ಟರ್ ಆಗತಕ್ಕಂಥದ್ದು ನಾನ್ ಉದ್ಯೋಗ ಈ ದೇಶದಲ್ಲಿ ಸೃಷ್ಟಿಯಾಗಿಲ್ಲ ಅನ್ನೋದಾದ್ರೆ ಈ ದೇಶದ ಜಿ ಡಿ ಪಿ ಇವತ್ತೇನಿದೆ ಇವತ್ತಿನ ಇವತ್ತು ನಮ್ಮ ಬೆಳವಣಿಗೆ ಏನಿದೆ ಇವತ್ತು ಅಷ್ಟು ದೊಡ್ಡ ಆರ್ಥಿಕ ಹಂಗಾಗಲಿಕ್ಕೆ ಆಗೋದಿಲ್ಲ ನೀವು 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 ಅಂದ್ಕೊಂಡಂಗೆ ಒಂದು ನಿಮಿಷ ಕೇಳಿ ಸರ್ ನೀವು ಪ್ರಶ್ನೆ ಊಟ ನೀವು ಪ್ರಶ್ನೆ ಪ್ರಶ್ನೆ ಕೊಡೋದೇ ಉತ್ತರ ಕೊಡೋಕ್ಕೆ ಸಂಯಮ ಇರಬೇಕು ನೋಡಿ ಈ ದೇಶದಲ್ಲಿ ಈ ಥರದ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಒಂದೇದು ಎರಡನೇದು ಕಪ್ಪು ಹಣದ ಬಗ್ಗೆ ತಾವು ಹೇಳ್ತಾ ಇದ್ರಿ ಕಪ್ಪು ಹಣದ ಬಗ್ಗೆ ನಾವು ತೆಗೆದುಕೊಂಡಂಥ ಒಂದು ದೃಢ ನಿರ್ಧಾರದ ಕಾರಣಕ್ಕೆ ಗೊತ್ತಾಯ್ತೇನೆ ಬೇರೆ ಬೇರೆ ದೇಶದಲ್ಲಿ ಅದು ತಮ್ಮ ನಾವೆಲ್ಲ ನಾವು ಹೂವೇ ಮಾಡ್ಕೊಂಡು ತಸ್ವೀಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಹೇಳ್ತೀನಿ ಅಲ್ಲಲ್ಲ ಒಂದು ವಿಷಯ ಕೇಳಿ ಸರ್ ನೀವು ಕೇಳಕ್ಕೆ ನಾನು ಕೇಳ್ತೇನೆ ನೋಡಿ ಇಡೀ ಬೇರೆ 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 ದೇಶದೊಳಗಡೆ ಈ ತರಹದ ಹಣವನ್ನ ಮಾಡಿದಂಥದ್ದು ಗೊತ್ತಾಯ್ತಾರೆ ಕಪ್ಪು ಹಣ ಅನ್ನೋದಕ್ಕೆ ಅತ್ಯಂತ ಸ್ವಾತಂತ್ರ ನಂತರದ ಒಂದು ಸರ್ಕಾರ ಬಡ ದೃಢ ನಿರ್ಧಾರ ವ್ಯಕ್ತಿ ಕೂಡ ಜಗತ್ತಿನಲ್ಲಿ ಭಾರತಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಅನ್ನ ಕಡದೆ ಅವನು ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನ ಆಸ್ತಿಯಿಂದ ಹಿಡಿದು ಅವನ ಅಷ್ಟು ಕೂಡ ಕೂಡ ಜಪ್ತಿ ಮಾಡಿ ಇವತ್ತು ಭಾರತ ತೆಗೆದುಕೊಳ್ಳೋ ಅಂತ ಒಂದು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೋದಿಯವರು ಈ ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿರೋ ಹಣ ತಂದರೆ ಎಲ್ಲರ ಖಾತೆಗಳಿಗೆ ಹದಿನೈದು ಲಕ್ಷ ಹಾಕಿ ಇನ್ನೂ ಉಳಿತದೆ ಅಂತ ಹೇಳಿದರು ಅದನ್ನು ಆಮೇಲೆ ಅಮಿತ್ ಶಾ ಅವ್ರು ಹೇಳಿದರು ಅದು ಜುಮ್ಲಾ ಬಿಡ್ರಿ ಅದೇನು ಎಲೆಕ್ಷನ್ಗೋಸ್ಕರ ಹೇಳಿರೋದು ಅದನ್ನೇನು ಸೀರಿಯಸ್ ಆಗಿ ತಗೋಬೇಡಿ ಅಂದ್ರು ಐ ಐ ಸ್ಟಿಲ್ ಅಗ್ರಿ ಐ ಐ ಸ್ಟಿಲ್ ಅಗ್ರಿ ಅಮಿತ್ ಶಾ ಡೌಟ್ ಅಬೌಟ್ ಇಟ್ ಎರಡನೇದು ಹೇಳ್ತೀನಿ ಇಷ್ಟ ಆದ್ಮೇಲೆ ಹೋಗ್ಲಿ ಭಾರತದಿಂದ ಕಪ್ಪು ಹಣ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇಡೋದನ್ನ ತಪ್ಪಿಸಿದ್ದಾರ ಹತ್ತು ವರ್ಷದಲ್ಲಿ ಅಂತ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ ಮೊನ್ನೆ ಸ್ವಿಸ್ ಬ್ಯಾಂಕ್ನವರು ಡಾಟಾ ರಿಲೀಸ್ ಮಾಡಿದ್ದಾರೆ ನೂರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಹತ್ತು ವರ್ಷದಲ್ಲಿ ಕಪ್ಪು ಹಣ ಇಟ್ಟಿರೋದು ಪರ್ಸೆಂಟ್ ಏನು ಜಾಸ್ತಿ ಆಗಿದೆ ಅಂತ ಅವರು ಸ್ವಿಸ್ ಬ್ಯಾಂಕ್ ಅವರು ಏನ್ ಹೇಳಿದ್ದಾರೆ ಅಂತ ಹನುಮಂತ ಹೇಳ್ತೀನಿ ಕಂಪ್ಯೂಟರ್ ಅಲ್ಲ ಈ ದೇಶಕ್ಕೆ ತಲುಪಬೇಕಾಗಿರ್ತಕ್ಕಂತ ಒಂದೇ ಒಂದು ರೂಪಾಯಿ ದುಡ್ಡು ಕೂಡ ಯಾರು ಕೊಡದೆ ಈ ದೇಶದಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ ಸ್ವತಃ ಕಾಂಗ್ರೆಸ್ ಬಸವಿಲ್ಲ ಒಂದ್ ವ್ಯಕ್ತಿ ಕಾಂಗ್ರೆಸ್ ಕಾಂಗ್ರೆಸ್ ಕಳೆದ ಏನ್ ತಮ್ಮ ಅಕೌಂಟ್ಗೆ ಸಂಗ್ರಹ ಆದಂತ ಸೀತಾರಾಮ್ ಕೇಸರಿ ಅವರಿಂದ ಹಿಡಿದು ಇವತ್ತಿನ ತನಕ ತಮಗೆ ಬಂದಂತ ಹಣಕ್ಕೆ ಟ್ಯಾಕ್ಸ್ ಕೊಡದೆ ದಯವಿಟ್ಟು ನಿಮ್ಮ ಪ್ರಶ್ನೆಗಳಿದ್ದ ಸರ್ ಇದೀಗಾಗಲೇ ಪ್ರಶ್ನೆ ಪ್ರಶ್ನೆ ಸರ್ ಇದೀಗ ಹನುಮಂತಯ್ಯ ಸಾಹೇಬ್ರಿಗೆ ನನ್ನ ಪ್ರಶ್ನೆ ಇದೀಗಾಗಲೇ ಸ್ತ್ರೀಶಕ್ತಿಯಿಂದ ಎಷ್ಟೋ ಜನ ಆಟೋ ಡ್ರೈವರ್ಸ್ಗೆ ಕಾರ್ ಡ್ರೈವರ್ಸ್ಗೆ ತುಂಬಾ ಅನ್ಯಾಯ ಆಗಿದೆ ಸರ್ ನಾಡು ನುಡಿ ಜಲ ಭಾಷೆಗೆ ಫಸ್ಟು ಮೊದಲಿಗೆ ಹೋರಾಟಕ್ಕೆ ಬರೋ ಅಂಥವ್ರು ಅವರು ಲಕ್ಷಾಂತರ ಜನಕ್ಕೆ ಅನ್ಯಾಯ ಆಗಿದೆ ಇದ್ಯಾಕೆ ನಿಮ್ಮ ಅರಿವಿಗೆ ಬರ್ತಾ ಅಲ್ವಾ ಯಾವ ತರದಲ್ಲಿ ಯಾವ ತರದಲ್ಲಿ ಅಂತ ಹೇಳುವಂಥದ್ದು ಸರ್ ಜನ ಬರಲ್ಲ ಸರ್ ಆಟೋ ಹತ್ತಲ್ಲ ತುಂಬಾ ಅನ್ಯಾಯ ಆಗಿದೆ ತುಂಬಾ ಅನ್ಯಾಯ ಆಗಿದೆ ಸರ್ ಕೇಳಿ ಸರ್ ಅವ್ರನ್ನ ಕೇಳಿ ಸಾಕ್ಷಿ ಇದು ಇದು ಗ್ಯಾರಂಟಿಗಳಿಂದಾಗಿ ನೀವು ಆಟೋಗಳಿಗೆ ಬರುವಂತವರ ಸಂಖ್ಯೆಯು ಕೂಡ ಕಡಿಮೆ ಆದಂಗೆ ಆಗಿದೆ ಯಾಕಂದ್ರೆ ನೀವು ಶಕ್ತಿ ಯೋಜನೆ ಮೂಲಕವಾಗಿ ಹೆಣ್ಮಕ್ಳಿಯಾಗಿ ಬಸ್ಸಲ್ಲಿ ಓಡಾಡಿಸ್ತಿದ್ದೀರಿ ಹೆಣ್ಮಕ್ಳನ್ನ ಫ್ರೀ ಬಸ್ಸಲ್ಲಿ ಓಡಾಡಿಸೋದು ಏನೇನು ಅನುಕೂಲ ಆಗಿದೆ ಅಂತ ಹೆಣ್ಮಕ್ಳು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅವರೇ ಒಂದು ರಿಪೋರ್ಟ್ ಇದೆ ಏನ್ ರಿಪೋರ್ಟ್ ಅಂದ್ರೆ ನಾನು ನನ್ನ ಇಡೀ ಜೀವನದಲ್ಲಿ ಮನೆ ಬಿಟ್ಟು ಆಚೆಗೆ ಹೋಗಿರಲಿಲ್ಲ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ ಸಾಧ್ಯ ಆಯಿತು ತಿರುಪತಿಗೆ ಹೋಗಕ್ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ಇರಿ ಒಂದು ನಿಮಿಷ ಕೇಳಿಸ್ಕೊಳ್ಬೋ ಯೋಧಾನ ಇರಲಿ ದಯವಿಟ್ಟು ಒಂದು ನಿಮಿಷ ಇರಿ ಇರಿ ದಯವಿಟ್ಟು ದಯವಿಟ್ಟು ತನ್ನ ಜೀವನದಲ್ಲಿ ಓಕೆ 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 ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇರೇ ಇರೇ ಇವ್ರೆ ದಯವಿಟ್ಟು ದಯವಿಟ್ಟು ತಿಳ್ಸಿ ದಯವಿಟ್ಟು ಅದ್ಯಾಕೆ ಕೇಳಿಸ್ಕೊಳ್ಳಿ ಓಕೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಕಿರ್ಚಾಡ್ಬೇಡಿ ದಯವಿಟ್ಟು ಅದ್ಯಾಕೆ ಯಾಕೆ ಇಲ್ಲ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಕೇಳಿ ಕೇಳಿಸ್ಕೊಳ್ಳಿ ನೋಡಿ ಒಬ್ಬ ತಾಯಿಗೆ ಎರಡ್ ಸಾವಿರ ರೂಪಾಯಿ ಅಲ್ಲಿ ಒಂದ್ ನಿಮಿಷ ಆಯ್ತಲ್ಲ ಅವ್ರು ಉತ್ತರ ಕೊಡ್ತೀರಿ ಒಂದ್ ಬರ್ತೀರಿ ರೀ ಬರ್ತೀನಿ ನಿಮ್ಮ ಹತ್ರ ಆಯ್ತಿರು ಗಿರಿ ಗುರುವೆ ಇಲ್ಲ ನಿಮ್ಮ ಹತ್ರ ಬಂದ ಕೇಳಿ ಬರ್ತೀನಿ ನಿಮ್ಮ ಹತ್ರ ಅಂದೆ ನಿಮ್ಮತ್ರ ಹತ್ರ ಬಂದ ಕೇಳಿ ಒಬ್ಬ ಕುಟುಂಬದ ಯಜಮಾನಿ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹೋದ್ರೆ ಅವಳು ತನ್ನ ಮಗನಿಗೆ ಒಂದು ಚಾಕಲೇಟ್ ಕೊಡಿಸ್ತಾಳೆ ಒಂದು ಶಾಲೆಗೆ ಹೋಗೋ ಮಗುಗೆ ಒಳ್ಳೆ ಊಟ ಹಾಕಿ ಡಬ್ಬಿಲಿ ತುಂಬಿ ಇನ್ನೂ ಒಂದು ಮುಂದಕ್ಕೆ ಹೋಗಿ ಆ ಮಗುಗೆ ಒಳ್ಳೆ ಬಟ್ಟೆ ಕೊಡಿಸ್ತಾಳೆ ಇದರಿಂದ ಬರೀ ಆಕೆ ತನ್ನ ಕುಟುಂಬವನ್ನು ಅಷ್ಟೇ ನೋಡ್ಕೊಳ್ತಾಳೆ ಅಂತ ಅಲ್ಲ ಇಡೀ ಈ ರಾಜ್ಯದ ಆರ್ಥಿಕ ಶಕ್ತಿ ಜಾಸ್ತಿ ಆಗುತ್ತೆ ನಮ್ಮ ಪ್ರಪಂಚದ ಎಲ್ಲ ಅರ್ಥಶಾಸ್ತ್ರಜ್ಞರು ಹೇಳಿರೋದೇನು ಅಂದರೆ ಮನಿ ಸರ್ಕ್ಯುಲೇಷನ್ ಮೂಲಕ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡಬಹುದೇ ಹೊರತು ಶ್ರೀಮಂತರು ಕಪ್ಪು ಹಣ ತಗೊಂಡೋಗಿ ಅವ್ರಿಗೆ ತಿಕ್ಕೋ ಭದ್ರವಾಗಿ ಇಟ್ಕೊಂಡಿದ್ದಾರಲ್ಲ ಅದರ ಮೂಲಕ ಆರ್ಥಿಕತೆಯನ್ನು ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಬಡವರಿಗೆ ಹಣ ಬಂದರೆ ಸರ್ಕ್ಯುಲೇಟ್ ಆಗುತ್ತೆ ಶ್ರೀಮಂತರ ಹಣ ಬಂದರೆ ಅದು ಬ್ಲ್ಯಾಕ್ ಮನಿ ಆಗುತ್ತೆ ಇದು ಅರ್ಥಶಾಸ್ತ್ರಜ್ಞರು ಹೇಳಿರುವ ವಿಚಾರ ನಂದಲ್ಲ ಇಂಥ ಕೆಲಸವನ್ನು ಮಾಡಿರುವ ಕಾಂಗ್ರೆಸ್ ಸರ್ಕಾರದ ಯೋಜನೆಯನ್ನು ಹೆಣ್ಣುಮಕ್ಕಳು ದಾರಿ ತಪ್ಪಿದ್ರು ಅಂತ ಮಾತಾಡೋದು ನಮ್ಮ ಆಟೋಗೆ ಬಂದಿಲ್ಲ ಅನ್ನೋದು ಸತ್ಯ ಇರ್ಬೋದು ನಾನು ಐ ಡೋಂಟ್ ಡಿಸ್ಪ್ಯೂಟ್ ಆಟೋಗೆ ಜನ ಬರಬೇಕು ಅನ್ನೋ ನಿರೀಕ್ಷೆ ಇದ್ದಾಗ ಅದೊಂದು ಬ್ಯಾಲೆನ್ಸ್ ಆಗುತ್ತೆ ಬಸ್ನಿಂದ ಹೋಗೋರು ಆಟೋದಲ್ಲೋಗೋ ಅನಿವಾರ್ಯತೆ ಇರೋರು ಆಟೋಗೆ ಹತ್ತಲೇಬೇಕು ಹಾಗಂತ ಬೆಂಗಳೂರಿನಲ್ಲಿರೋ ಆಟೋದವರೆಲ್ಲ ಪೂರ್ತಿ ನಿಲ್ಲಿಸಿಲ್ಲ ಟ್ಯಾಕ್ಸಿನ ಪೂರ್ತಿ ನಿಲ್ಲಿಸಿಲ್ಲ ಓಲಾ ಊಬರ್ ಕಂಪನಿ ಬಂದಾಗಿಲ್ಲ ನಡೀತಾ ಇವೆ ಅಲ್ಲ ಕಡಿಮೆ ಆಗಿರ್ಬೋದು ಐ ಫುಲ್ಲಿ ಅಗ್ರಿ ವಿತ್ ಆದರೆ ಹಂಗಂತ ಜನಗಳಿಗೆ ಅನುಕೂಲ ಆಗೋ ಯೋಜನೆಯನ್ನು ನಿಲ್ಲಿಸಿ ಅಂತ ಹೇಳೋದು ಕ್ರೌರ್ಯವೇ ಹೊರತು ಆರ್ಥಿಕ ಬೆಳವಣಿಗೆ ಬಡವರ ಬಗ್ಗೆ ಇರೋ ಕಳಕಳಿ ಅಲ್ಲ ಅದು ನಿಮ್ಮ ನಿಮ್ಮ ಪ್ರಶ್ನೆಯನ್ನು ಸರ್ ಈಗ ವೃತ್ತಿಗೆ ಸಂಬಂಧಪಟ್ಟಂಗೆ ಕೇವಲ ರಾಜಕಾರಣಿಗಳು ನೀವು ಐದು ವರ್ಷ ಇದ್ಬಿಟ್ಟು ಹೊರಟೋಗ್ತೀರಾ ನಿಮ್ಮ ಯೋಜನೆಗಳು ಕೇವಲ ಐದು ವರ್ಷ ಆದರೆ ನನ್ನ ವೃತ್ತಿ ಜೀವನ ಪರ್ಯಂತ ಕರೆಕ್ಟ್ ನಾನು ಸಾವು ಆಗ ತನಕಲ್ಲೂ ಕೂಡ ನನ್ನ ನನ್ನ ವೃತ್ತಿಯನ್ನು ಮುಂದುವರೆಸ್ತಬೇಕಾಗತ್ತೆ ನಿಮ್ಮ ಯೋಜನೆ ಸಂಪೂರ್ಣವಾಗಿ ನಮ್ಮ ಚಾಲಕರ ವೃತ್ತಿಯಿಂದಲೂ ಕೂಡ ಎಲ್ಲ ಚಾಲಕರಿಂದಲೂ ಧಿಕ್ಕಾರ ಇರುತ್ತೆ ಶಾಸನ ಸಂಪೂರ್ಣ ಮರಣ ಶಾಸನ ಇದೇ ಬಿ ಜೆ ಪಿಯವರು ಅವರು ಬಗ್ಗೆ ಹೇಳ್ತಾರೆ ಓಲಾ ಸಂಸ್ಥೆ ಏನಂತ ಹೇಳಿತ್ತು ಸರ್ ಸೊಗೆ ಐದು ಸಾವಿರ ಜನಕ್ಕೆ ವೃತ್ತಿ ಕೊಡ್ತೀನಿ ಅಂತ ಬಂದಿತ್ತು ಇವತ್ತು ಬೆಂಗಳೂರಿನಲ್ಲಿ ಒಂದೇ ಒಂದು ಶಾಖೆಯನ್ನು ಇಟ್ಕೊಂಡಿಲ್ಲ ಕೇವಲ ತಂತ್ರಜ್ಞಾನದಲ್ಲಿ ಇಡೀ ಚಾಲಕರ ವರ್ಗವನ್ನೇ ತುಳಿದು ಆಳ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಹೇಳಿ ಸರ್ ಖಂಡಿತ ಹೇಳಿ ಫಸ್ಟ್ ನೋಡಿ ಒಂದು ಪ್ರತಿಯೊಂದು ಒಂದು ವೃತ್ತಿ ಮತ್ತು ಯಾವುದೇ ಒಂದು ಪ್ರೊಫೆಷನ್ ಇದ್ದಂಥ ಸಂದರ್ಭದಲ್ಲಿ ಅನೇಕ ಒಳಿತು ಆಗತ್ತೆ ಅದರಿಂದ ಏನು ಕ್ರಾಸ್ ಎಫೆಕ್ಟ್ಸ್ಗಳು ಇದೆ ನಾನು ಅದನ್ನು ಅಲ್ಲಿಗೆ ಎಳೆಯೋದಿಲ್ಲ ನಾನು ಈ ದೇಶದೊಳಗಡೆ ಡಿಜಿಟಲ್ ಯುಗ ಶುರು ಆಗಿದೆ ಡಿಜಿಟಲೈಸೇಷನ್ ಶುರುವಾಗಿದೆ ಆಯಿತಾ ತರಕಾರಿ ಮಾರೋರಿಂದ ಹಿಡಿದು ಎಳ್ನೀರು ಮಾರೋರ ತನಕ ಅದು ಲಾಭ ಆಗಿದೆ ಅರ್ಥ ಆಯ್ತಾ ಈ ಥರ ಹೊಸ ತಾ ಆಧುನಿಕ ತಾಂತ್ರಿಕತೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅನೇಕ ಉಪಯೋಗ ಆಗಿರೋದು ಕೂಡ ಸತ್ಯ ಕೂಡ ಗೊತ್ತಾಯ್ತಾರೆ ಹಾಗೆ ಅಂತೇಳಿ ತಮ್ಗಾಗಿರೋದು ಅನ್ಯಾಯ ಅದು ಸುಳ್ಳು ಅಂತ ನಾನು ಹೇಳೋದಿಲ್ಲ ತಾಂತ್ರಿಕತೆ ಒಳಗಡೆ ಅದು ಎರಡು ಹಲೆಗಿನ ಎಡ್ಜಿದ್ದಂಗೆ ಅಂದರೆ ಚಾಕು ಇದ್ದಂಗೆ ಕೆಲವರಿಗೆ ಅದು ಅನುಕೂಲ ಆಗ್ಬೋದು ಕೆಲವರಿಗೆ ಆದರೆ ಇಷ್ಟೊಂದು ಸತ್ಯ ಹೇಳ್ತೀರಿ ಕೇಳಿ ಅನೇಕ ವಿಪುಲ ಅವಕಾಶಗಳಿಗೂ ಕೂಡ ಈ ದೇಶದ ಒಳಗಡೆ ತೆರೆದಿದೆ ಇವತ್ತು ಇವತ್ತು ಇದೇ ವೃತ್ತಿ ಅಂತಂತಲ್ಲ ಇವತ್ತು ಅವಕಾಶಗಳು ತುಂಬಾ ಆಪರ್ಚುನಿಟಿ ಅಂತಕ್ಕಂಥದ್ದು ಸುತ್ತಲೂ ಇದೆ ಅದನ್ನ ಟ್ಯಾಪ್ ಮಾಡುವಂತ ಕೆಲಸ ನಾವು ಮಾಡಬೇಕು ಆ ಟ್ಯಾಪ್ ಮಾಡಬೇಕು ನಾನು ನಾನು ನಿಮ್ಮ ಸೆಂಟಿಮೆಂಟ್ಸ್ ಅನ್ನ ನಿಮ್ಮ ಭಾವನೆಗೆ ಗೌರವಿಸ್ತಾ ನಾನು ಡ್ಯೂ ರೆಸ್ಪೆಕ್ಟ್ ಕೊಡ್ತಾ ಆದ್ರೆ ಈ ದೇಶ ಜಗತ್ತಿನ ಒಂದೇ ನೂರು ದೇಶಗಳಿಗೆ ಸಮಾನವಾಗಿರ್ತಕ್ಕಂಥ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ ನಾವು ಆಶ್ಚರ್ಯ ಆಗುತ್ತೆ ನಮ್ಮ ದೇಶದಲ್ಲಿ ಈ ತರದ್ದು ಈ ಯೋಜನೆಗಳು ಅದನ್ನೇ 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 ಹೇಳ್ತಿದ್ದೀನಿ ನಮ್ಮ ದೇಶದಲ್ಲಿ ಈ ತರ ಫಸ್ಟ್ ಟೈಮ್ ಆಗ್ತಿರೋದಲ್ಲ ಕೇಳಿ ಕೇಳಿ ಹೇಳಿ ಸರ್ ನಾನು ನಿಮಗೆ ಉತ್ತರ ಹೇಳ್ತಿದ್ದೀನಿ ಕೇಳಿ ಸರ್ ಆಧುನಿಕತೆ ಬಂದ ಮೇಲೆ ತಾಂತ್ರಿಕತೆ ಬಂದ ಮೇಲೆ ಕೈಗಾರಿಕೀಕರಣ ಬಂದ ಮೇಲೆ ಕಮ್ಮಾರರು ಕೆಲಸ ಕಳ್ಕೊಂಡ್ರು ಕುಂಬಾರರು ಕೆಲಸ ಕಳ್ಕೊಂಡ್ರು ಮಡಿವಾಳರು ಕೆಲಸ ಕಳ್ಕೊಂಡ್ರು ಇಂಥ ಅನೇಕ ಕುಶಲಕರ್ಮಿಗಳು ಕೆಲಸ ಕಳ್ಕೊಂಡ್ರು ಅವರೆಲ್ಲ ಬದುಕಿಲ್ವೇ ಆಲ್ಟರ್ನೇಟಿವ್ ಉದ್ಯೋಗ ಹುಡುಕೋಬೇಕು ಇನ್ನೊಂದು ಹೇಳ್ತೀನಿ ಆಮೇಲೆ ಮಾತಾಡ್ರಿ ಮಡಿಕೆ ಮಾಡೋರು ಕೆಲಸ ಕಳ್ಕೊಂಡಿದ್ರು ಲಲ್ಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿ ಆಗಿದ್ರು ಒಂದೇ ಒಂದು ಯೋಜನೆ ಜಾರಿಗೆ ತಂದ್ರು ಎಲ್ಲಾ ರೈಲ್ವೆ ಸ್ಟೇಷನ್ಗಳಲ್ಲಿ ಮಣ್ಣಿನ ಕುಡಿಕೆಯಲ್ಲಿ ಕಾಫಿ ಕೊಡಬೇಕಿನ್ ಮೇಲೆ ಅಂತ ಹೇಳಿ ಬರೀ ಜನ ಕುಂಬಾರ ಇದ್ರು ಹತ್ತು ಪಟ್ಟ ಕುಂಬ ಕೆಲಸ ಸಿಕ್ತು ಅದನ್ನ ಅದನ್ನ ಏನ್ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡಬೇಕಲ್ಲ ನೀವು ನಿಂತ್ಕೊಂಡು ಕೂತ್ಕೊಂಡು ಮಾಡ್ರಿ ಅಂದ್ರೆ ಮಾಡಕ್ ಆಗಲ್ಲ ಕೇಳ್ರಿ ಇಲ್ಲಿ ನೀವಾಗಲಿ ನಾನಾಗ್ಲಿ ಸ್ಟುಡಿಯೋ ಒಳಗ್ ಮಾಡಿ ಅಂದ್ರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ ಯಾವುದೇ ತಂತ್ರಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ ತಾನೇ ಬದಲಾವಣೆ ಆಗಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಸಮಯ ಬೇಕು ತಂತ್ರಜ್ಞಾನದ ಬೆಳವಣಿಗೆ ಬೇಕು ಆಲ್ಟರ್ನೇಟಿವ್ ಪರ್ಯಾಯ ಏನು ಅನ್ನೋದನ್ನ ಯೋಚನೆ ಮಾಡಿ ಮಾಡಬೇಕು ಆಟೋ ರಾತ್ರಿ ಬದಲಾವಣೆ ಆಗೋದಲ್ಲ ಇದು ಓಕೆ ಕೂಡ ಒಂದು ನಿಮಿಷ ಅಂತ ಏನಂದ್ರೆ ಕರದಲ್ಲಿಗೆ ಆಟೋ ಇರಬೇಕು ಅಂತ. ಯಾಕಂದ್ರೆ ಇದು ಜನಸಾಮಾನ್ಯರ ಅನುಭವಸ್ಥರ ಪ್ರತಿನಿತ್ಯದ ಸಮಸ್ಯೆ ಇದು. ಏಕಡೆವರು ಓಲಾ ಓಬರ್ ಅಲ್ಲಲ್ಲ ಅರೇ ಓಲಾ ಓಬರ್ ನಲ್ಲಿ ಬುಕ್ ಮಾಡಿದ್ರೆ ತಕೊಳ್ಳೋದಿಲ್ಲ ಡೈರೆಕ್ಟ್ ಆಗಿ ಬಂದು ಈ ಪರಿಸ್ಥಿತಿಯನ್ನ ಆಸ್ ಎ ಕಸ್ಟಮರ್ ಗಳಾಗಿ ನಾವು ಅನುಭವಿಸುತ್ತಾ ಇರ್ತೀವಿ ಅದಕ್ಕಾಗಿ ತಮ್ಮ ಪ್ರಶ್ನೆ ಸರ್ ನಾವು ಮಹೇಶ್ ಸರ್ಗೆ ಮಹೇಶ್ ಸರ್ಗೆ ಒಂದು ನಿಮಿಷ ಒಂದ್ ನಿಮಿಷ ಇರಕ ಒಂದು ನಿಮಿಷ ಇರಕ ಮಹೇಶ್ ಸರ್ಗೆ ನಾವು ನೇರವಾದ ಒಂದು ಕ್ವೆಶ್ಚನ್ ಓಕೆ ಸಾಕು ಆಯ್ತು ಒಮ್ಮೆ ಶುರು ಮಾಡಿದ್ಮೇಲೆ ಮತ್ತೆ ನಿಲ್ಲ ನಿಲ್ಸಿ ಬಿ ಜೆ ಪಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಪ್ರಣಾಳಿಕೆ ಹೊಸ ಪ್ರಣಾಳಿಕೆ ಬಗ್ಗೆ ಕೇಳಿ ನಿಮ್ಮ ಪ್ರಶ್ನೆ ಇದ್ರೆ ಸರ್ ಅದನ್ನ ನೇರವಾಗ ನಾನು ಕೇಳ್ತಾ ಇದ್ದೀನಲ್ಲ ನನ್ ಕೇಳಕ್ ಬಿಡಿ ಆದ ಪ್ರಣಾಳಿಕೆ ಮೇಲೆ ಬರ್ತದೀನಿ ನಾನು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಏನ್ ನಿಮ್ ಪ್ರಣಾಳಿಕೆ ಇದೆಲ್ಲ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಆದ್ರೆ ನೀವು ನೌಕರಿ ಬಗ್ಗೆ ಅಂತ ಹೇಳ್ತಾರಲ್ಲ ಜಾಬ್ ಇಷ್ಟು ಕೊಡ್ತೀವಿ ಅಂತ ಹೇಳಿ ಇನ್ನವರಿಗೆ ಯಾವ್ದಿಲ್ಲ ನೀವೇನ್ ಹೇಳಿದ್ರಿ ಪ್ರೈವೇಟ್ ಫಂಡ್ ಅಲ್ಲಿ ಹೋಗ್ಬಿಟ್ರೆ ಇಷ್ಟು ಕೋಟಿನ ಅಂತ ಹೇಳ್ತೀವಲ್ಲ ನೀವು ಮಾಡಿರೋಂತ ಸಾಧನೆ ಎಲ್ಲ ಪ್ರೈವೇಟೈಸೇಷನ್ ಮಾಡಿರಿ ಫಸ್ಟ್ ಅಲ್ಲಿ ಒನ್ ಒಂದು ಮತ್ತಿನ್ನೊಂದ್ರೆ ನೀವೇನೋ ಐ ಐ ಟಿ ಮತ್ತೆ ಏನೋ ಏನು ಹೈಯರ್ ಎಜುಕೇಶನ್ ವಲ್ಲ ಅವೆಲ್ಲ ಪ್ರೈವೇಟ್ ಯಾರಿಗಿರೋದು ಬಂಡವಾಳ ಶಾಹಿಗಳು ಇರುವಂತಹ ಹಾಸ್ಪಿಟಲ್ ಕಾಲೇಜ್ಗಳಿಗೆ ಅವ್ರಿಗೆ ನೀವು ಬಿಸ್ನೆಸ್ ಮಾಡ್ಕೊಟ್ಟಿರ ಯಾವುದು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತ ಗೌರ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡ್ತೀರಾ ಇನ್ನೊಂದ್ ಏನಂದ್ರೆ ಸಾಮಾನ್ಯರು ಆಟೋ ಡ್ರೈವರ್ ಆಗಿರ್ಲಿ ಸಾಮಾನ್ಯ ಪ್ರಶ್ನೆನೇ ಜನ ಜನಸಾಮಾನ್ಯರು ಬದುಕಬೇಕಂತಂದ್ರೆ ಮೂಲಭೂತವಾಗಿ ಕಾಂಗ್ರೆಸ್ನ ಏನು ಪ್ರಣಾಳಿಕೆ ತಂದಿದ್ದಾರೆ ಅದ್ರಲ್ಲಿ ಕೆಲವೊಂದು ನಿಷ್ಠಕ್ಕೆ ಮುಂದೆ ಐದು ವರ್ಷದಲ್ಲಿ ಅವ್ರೇನಾದ್ರೂ ಆ ಪ್ರಣಾಳಿಕೆ ಸೆಂಟ್ರಲ್ ಲೆವೆಲ್ ಮಾಡಿದ್ರೆ ನಮಸ್ಕಾರ ಕಾಂಗ್ರೆಸ್ ಅವರು ಹೇಳಿದ್ದು ಅಗ್ನಿವೀರ್ ಬಗ್ಗೆ ನನ್ನ ಫ್ಯಾಮಿಲಿ ಸುಮಾರ್ ಮಿಲ್ಟ್ರಿ ಅವರು ಇದ್ದಾರೆ ಸರ್ ಸೊ ಅಗ್ನಿವೀರ್ ಬಗ್ಗೆ ನೀವ್ ಮಾಡ್ತಾ ಇರೋದು ತುಂಬಾ ಒಳ್ಳೇದು ಬಿಜೆಪಿ ಅವರು ಗೊತ್ತಿದ್ರು ಪರವಾಗಿಲ್ಲ ಅಗ್ನಿವೀರ್ ಇಂದ ಫೋರ್ ಇಯರ್ಸ್ ಸ್ಕೀಮ್ ಮಾಡಿರೋದ್ರಿಂದ ಸೊ ಇವಾಗ ಎಷ್ಟೊಂದು ಸೋನಮ್ ವಾಂಗ್ಚುಕ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೆನಿ ಪೀಪಲ್ ಫ್ರಮ್ ದ ಗೋರ್ಖಾ ಟ್ರೈಬ್ಸ್ ಆ್ಯಂಡ್ ಗೋರ್ಖಾ ರೆಜಿಮೆಂಟ್ ಹೂ ಅರ್ ದ ಪ್ರೈಡ್ ಆಫ್ ದ ಇಂಡಿಯನ್ ಆರ್ಮಿ ನಮ್ಮ ಜಿ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೇಕ್ಷ ಅವರು ಅಂದಂಗೆ ಮೆನಿ ನಮ್ಮ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನೇಕ್ಷ ಅವ್ರೂ ಗೋರ್ಖಾ ರೆಜಿಮೆಂಟ್ ಎಂದಿದ್ರು ಸೊ ಮೆನಿ ಆರ್ ಜಾಯ್ನಿಂಗ್ ದ ಚೈನೀಸ್ ಆರ್ಮಿ ಸರ್ ಸೊ ಹೂ ಆರ್ ದ ಪ್ರೈಡ್ ಆಫ್ ಇಂಡಿಯನ್ ಆರ್ಮಿ ಅವರು ಚೈನಾ ಆರ್ಮಿ ಸೇರ್ತಾ ಇದ್ದಾರೆ ಬಿಕಾಸ್ ಆಫ್ ದ ಅಗ್ನಿವೀರ್ ಸ್ಕೀಮ್ ವಿಚ್ ಇಸ್ ಅನ್ ಎಕ್ಸ್ಟ್ರೀಮ್ ಫೇಲಿಯರ್ ಐ ವುಡ್ ಸೇ ಅಂಡ್ ದ ಬಿ ಜೆ ಪಿ ವಿಚ್ ಹೇಳುತ್ತೆ ನಾವು ಯೋದ್ರ ಪರವಾಗಿ ಇದ್ದೀವಿ ನಾನು ಫೆಸಿಲಿಟೀಸ್ ನೋಡ್ತಾ ಇದ್ದೀನಿ ಸರ್ ನಾನು ಫ್ರಾಂಕ್ಲಿ ಕ್ಯಾಂಟೀನಲ್ಲೂ ಊಟ ಮಾಡ್ತೀನಿ ಎಲ್ಲ ಕಡೆ ನೋಡ್ತೀನಿ ದ ಫೆಸಿಲಿಟೀಸ್ ಆರ್ ಹ್ಯಾಪಿಝಾರ್ಡ್ ಅಂಡ್ ಬ್ಯಾಡ್ ಸರ್ ಅದಕ್ಕೆ ಐ ವುಡ್ ಸಪೋರ್ಟ್ ದ ಕಾಂಗ್ರೆಸ್ ಆನ್ ಸ್ಕ್ರಾಪಿಂಗ್ ಅಗ್ನಿಮಿ ಸ್ಕೀಮ್ ಅಂಡ್ ಇಫ್ ಯು ಕ್ಯಾನ್ ಮೋರ್ ಆಪ್ಷನ್ ಡೈರೆಕ್ಟ್ ಯು ವಾಂಟ್ ಟು ಸ್ಕ್ರಾಪ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನನ ನೀವು ಸ್ಕ್ರಾಪ್ ಮಾಡಬೇಕು ಅಂತಿದ್ದೀರಾ ನಿಮ್ಮ ಸುಮಾರು ಎಂ ಪಿ ಎಕ್ಸ್ ನೀವು ಉತ್ತರ ಕೊಡ್ತೀರ ಉತ್ತರ ಸರ್ ಸೊ ಆ ಕಾನ್ಸ್ಟಿಟ್ಯೂಷನ್ ನ ನೀವು ತಿದ್ದುಪಡಿ ಮಾಡಬೇಕು ಸಂವಿಧಾನನ ಮತ್ತೆ ಇದಂತ ಸುಮಾರ್ ನಿಮ್ ಎಂ ಪಿ ಓಕೆ ಓಕೆ ಸಂವಿಧಾನ ಬದಲಿಸ್ತೀವಿ ಅನ್ನುವಂತದ್ದು ಅಥವಾ ಸೂರ್ಯ ಸೂರ್ಯ ಚಂದ್ರ ಇರೋಷ್ಟು ಕಾಲಗಲ್ಲ ಈ ಭೂಮಿ ಸತ್ಯ ಇರೋ ಸತ್ಯ ಕಾಲದ ತನಕ ಈ ದೇಶದ ಸಂವಿಧಾನವನ್ನು ಸ್ವತಃ ಅಂಬೇಡ್ಕರ್ ಬಂದರೂ ಬದಲಾವಣೆ ಮಾಡೋಕ್ಕಾಗಲ್ಲ ಬಿ ಜೆ ಪಿ ಸಂವಿಧಾನವನ್ನು ಭಗವದ್ಗೀತೆ ಕುರಾನು ಬೈಬಲ್ ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ಸಂವಿಧಾನ ಮೀರಿ ಈ ಭೂಮಿಲಿ ಯಾರಿಲ್ಲ ಪೂಜೆ ಅಂಬೇಡ್ಕರ್ ಅವರು ಪ್ರಾತಸ್ಮೀರಡು ಎಲ್ಲಿ ತನಕ ಸೂರ್ಯ ಚಂದ್ರ ಇರುತ್ತೆ ಅಂಬೇಡ್ಕರ್ ಅವರ ವಿಚಾರಧಾರೆಯ ಇರುತ್ತೆ ಒಂದ್ ಆಯ್ತು ಒಂದು ನಿಮಿಷ ಎರಡನೇ ಪ್ರಶ್ನೆ ಕೇಳಿ ಆಮೇಲೆ ನೀವು ಕೇಳಿದಂತ ನಿಮಿಷ ಅಗ್ನಿ ಪ್ರಶ್ನೆ ಕೇಳಿದ್ರು ತಮಗೆ ಇರಣ್ಣ ನಿಮಿಷ ಇರಣ್ಣ ಉತ್ತರ ಮಾಹಿತಿ ಉತ್ತರ ಬದಿನ ಪಕ್ಷದ ಹೇಳ್ತಾರೆ ನಿಮ್ಗೆ ಬೇಕಾಗಿ ಒಂದು ವರ್ಷ ಆಗಿದೆ ಬಹಳ ಯಶಸ್ವಿ ಯೋಜನೆ ಅಗ್ನಿ ವೀರನ್ನ ರಾತ್ರಿ ಬೆಳಿಗ್ಗೆ ತಂದದಲ್ಲ ಅದು ಬಿ ಜೆ ಪಿ ಕೂಸು ಕೂಡ ಅಲ್ಲ ಅದು ಅನೇಕ ಹಿರಿಯ ಸೈನಾಧಿಕಾರಿಗಳು ಅದನ್ನು ಯೋಚನೆ ಮಾಡಿ ಭವಿಷ್ಯದ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಇದು ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೋ ಯಾವುದೋ ಒಂದು ರೆಜಿಮೆಂಟ್ಗೋ ಇನ್ಯಾವುದೋ ವ್ಯಕ್ತಿಗೆ ಇಷ್ಟಕ್ಕೆ ಬೇಕಾದಂಥ ಒಂದು ರಕ್ಷಣಾ ನೀತಿ ಒಂದು ದೇಶ ಒಂದಲ್ಲ ಯಾರ್ದೋ ಆಸೆಗೆ ತಕ್ಕಂತೆ ರಕ್ಷಣಾ ನೀತಿ ಮಾಡೋದಿಲ್ಲ ದೇಶದ ಸಮಗ್ರ ಮುಂದಿನ ಐವತ್ತು ವರ್ಷಗಳ ಕಾಲ ಭಾರತ ಹೇಗಿರಬೇಕು ಅವತ್ತಿನ ನಮ್ಮ ಭಾರತದ ಜನಸಂಖ್ಯೆ ಅದಕ್ಕೆ ಅಗತ್ಯದ ಅನುಗುಣವಾಗಿ ನಿಮಗೊಂದು ವಿಚಾರ ಗೊತ್ತಿರಲಿ ಸೈನ್ಯನೇ ಬೇಡ ಅಂತ ಹೇಳಿದರು ನೆಹರು ಜಗತ್ತಿನಲ್ಲಿ ಸೈನ್ಯನೇ ಇಲ್ದಿರುವಂಥ ಮೂರು ದೇಶ ಇದೆ ನನಗೆ ಸೈನ್ಯ ಬೇಡ ಭಾರತಕ್ಕೆ ಸೈನ್ಯದ ಅಗತ್ಯ ಇಲ್ಲ ಅಂತ ನೂರು ಬಾರಿ ಹೇಳಿದ್ರು ಅವತ್ತಿದ್ರೆ ಕೃಷ್ಣ ಮೆಣ್ಣನ್ನು ಇವತ್ತು ಏನು ಚೈನಾ ಇನ್ವೇಷನ್ ಮಾಡ್ತು ಅವತ್ತು ಇನ್ವೇಷನ್ ಮಾಡ್ಬೇಕಾದಂತ ನೆಹರು ತಪ್ಪು ರೀತಿ ಈ ದೇಶಕ್ಕೆ ಸೈನ್ಯ ಬೇಡ ನೆಹರು ಏ ಒಂದ್ ನಿಮಿಷ ಇರೋ ಮಧ್ಯ ಮಾತಾಡಬೇಡಿ ಸೈನ್ಯ ಬೇಡ ಅಂತ ಯೋಜನೆ ಯಾವ ಕಾರಣಕ್ಕಾಗಿ ಅಗ್ನಿವೀರನ್ನ ನೀವು ಮಾಡ್ತೀರಿ ಯಾವ ಕಾರಣಕ್ಕೆ ಯಾವ ಕಾರಣಕ್ಕಾಗಿ ನೀವು ಅಗ್ನಿವೀರನ್ನ ಮಾಡ್ತೀರಿ ಅಂತ ಯಾವ ಕಾರಣ ಸ್ಕ್ರಾಪ್ ಮಾಡ್ತೀರಿ ಅಗ್ನಿವೀರ್ ಯೋಜನೆ ಓಕೆ ನಮ್ಮ ಯುವಕರಿಗೆ ಪರ್ಮನೆಂಟ್ ಉದ್ಯೋಗ ಕೊಡೋ ಯೋಜನೆ ಅಲ್ಲ ಅದು ಆಮೇಲೆ ಯಾವ ಯೋಧರು ಕೂಡ ಅನಿವಾರ್ಯವಾಗಿ ದೇಶ ಸೇವೆಗೆ ಹೋಗ್ತಾರೆ ಅಂದರೆ ಅವ್ರ ಕುಟುಂಬ ನಿರ್ವಹಣೆ ಕೂಡ ಅದರಲ್ಲಿ ಒಂದು ಭಾಗ ನೀವು ಅವರನ್ನ ನಾಲ್ಕು ತಿಂಗಳಿಗೆ ನಾಲ್ಕು ವರ್ಷಕ್ಕೆ ಮತ್ತೆ ಬೀದಿಗೆ ಆಗ್ತೀವಿ ಅಂದ ತಕ್ಷಣ ಅವನ ಭವಿಷ್ಯ ಏನಾಗಬೇಕು ಮನೆ ಕಟ್ಕೊತಾನೆ ಅವನು ನಿಜ ಆದರೆ ಅವನ ಭವಿಷ್ಯದ ಗತಿ ಏನು ಅವ್ರ ಮಕ್ಕಳು ವಿದ್ಯಾಭ್ಯಾಸ ಏನು ಅವನಿಗೆ ಉದ್ಯೋಗ ಏನು ಅವನು ಏನನ್ನು ನಂಬ್ಕೊಂಡು ಮುಂದೆ ಜೀವನ ಮಾಡಬೇಕು ಹತ್ತು ಲಕ್ಷ ಕೊಡ್ತೀರಿ ನಿಜ ಆದರೆ ಎರಡನೇ ಪ್ರಶ್ನೆ ಹೀಗೆ ಯುವಕರನ್ನ ಬದಲು ಅವರಿಗೆ ಪೂರ್ಣ ಪ್ರಮಾಣದ ಉದ್ಯೋಗ ಕೊಡಬೇಕು ಅಂತ ಯೋಜನೆಯನ್ನ ಜಾರಿಗೆ ತರ್ತೇವೆ ಜಾರಿಗೆ ತರ್ತವೆ ಅದಕ್ಕಾಗಿ ಮಾಡ್ತೇವೆ ಮಾಡಿರೋ ಗ್ಯಾರಂಟಿಯಿಂದ ಹನುಮಂತರ ಇರೋ ಸರ್ಕಾರ ಮಾಡಿರೋ ಗ್ಯಾರಂಟಿಯಿಂದ ಯಾವ ಉದ್ಯೋಗ ಸೃಷ್ಟಿ ಆಗತ್ತೆ ಆಯ್ತಾಯ್ತು ಆಯ್ತು ಆಯ್ತು ಒಂದ್ ನಿಮಿಷ ಪ್ರಶ್ನೆ ನನ್ನ ಪ್ರಶ್ನೆ ಹನುಮಂತರಾಯ ಅವ್ರಿಗೆ ನಾನು ನೇರವಾಗಿ ಹನುಮಂತಪ್ಪ ಅವ್ರಿಗೆ ನಾನು ಹನುಮಂತಯ್ಯ ಅವರಿಗೆ ಹನುಮಂತಯ್ಯ ಅವ್ರೆ ನಾನು ನೇರವಾಗಿ ನಿಮ್ಮ ಪ್ರಶ್ನೆ ಕೇಳ್ತೀನಿ ವಿತ್ ಡೇಟಾ ಏನಂತಂದ್ರೆ ನಿಮ್ಮದು ಸರ್ಕಾರ ಇದೆ ರಾಜ್ಯದಲ್ಲಿ ಒಂದು ವರ್ಷದಿಂದ ಕೇಂದ್ರ ಸರ್ಕಾರದ ನಾವು ಬಂದರೆ ಹಿಂಗೆ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋ ಕೊಡ್ತಾ ಇದ್ದೀರಿ ರೈತರಿಗೆ ನ್ಯಾಯ ಕೊಡ್ತೀವಿ ಅಂತ ನೀವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೀರಿ ಒಂದು ವರ್ಷದಿಂದ ನೀವು ಯಾಕೆ ಮರಣ ಶಾಸನ ಮಾಡ್ತಿದ್ದೀರಿ ರೈತರುಗಳಿಗೆ ಅಂತ ನಾನು ಹೇಳ್ತೀನಿ ಪ್ರಶ್ನೆ ಮೊದಲನೇದು ರಿಜಿಸ್ಟ್ರೇಷನ್ ವ್ಯಾಲ್ಯೂ ತರ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತೀರಿ ಓಕೆ ಮತ್ತೆ ರೈತರುಗಳಿಗೆ ಐನೂರ ಎಪ್ಪತ್ತು ಕೋಟಿ ಸಬ್ಸಿಡಿ ಹಣ ಕೊಟ್ಟಿಲ್ಲ ನೀವು ಮತ್ತೆ ರೈತರುಗಳಿಗೆ ವಿದ್ಯುತ್ ಇಲ್ಲ ರೈತರುಗಳು ಕಗ್ಗತ್ತಲಲ್ಲಿ ಕಳಿತಾ ಇದ್ದಾರೆ ರೈತರುಗಳು ಕಷ್ಟಗಳು ಗೊತ್ತಾ ನಿಮಗೆ ರೈತರುಗಳು ಕಷ್ಟಗಳು ನೋಡಿದ್ರೆ ಹಳ್ಳಿ ಕಡೆ ಓಕೆ 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 ಹನುಮಂತ ನಮಸ್ತೆ ರೈತರಿಗೆ ಒಂದು ನಿಮಿಷ ಪೂರ್ತಿ ರೈತರು ಬೇಡಿಕೆ ಇರೋದೇನಿವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸು ಸ್ವಾಮಿನಾಥನ್ ವರದಿ ಪ್ರಕಾರ ಕೇಳಿಸ್ಕೊಳ್ ಕೇಳಿಸ್ಕೊಳಿ ಕೇಳಿಸ್ಕೊಳ್ಳೋ ಸೌಜನ್ಯ ಬೆಳೆಸ್ಕೊಳ್ಳಿ ಸರ್ ಒಳ್ಳೇದಾಗ್ತದೆ ದೇಶಕ್ಕೆ ರೈತರ ಬೇಡಿಕೆ ಏನು ನಾವು ನೀವು ಕೇಳೋದಲ್ಲ ಮಾತಾಡೋದಲ್ಲ ಅವರೇನು ಕೇಳ್ತಿದ್ದಾರೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕಾನೂನುಬದ್ಧಗೊಳಿಸಿ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ ನಾವು ಅದನ್ನು ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತೇಳಿ ನಮ್ಮ ಭರವಸೆ ಕೊಟ್ಟಿದ್ದೇವೆ ಕಳೆದ ಒಂದು ವರ್ಷದಲ್ಲಿ ಐದು ಹತ್ತು ವರ್ಷದಲ್ಲಿ ಇದೇ ಬೇಡಿಕೆಯನ್ನು ರೈತರು ಇಟ್ಟಿದ್ದಾರೆ ದೇಶದಾದ್ಯಂತ ಬಿ ಜೆ ಪಿ ಸರ್ಕಾರ ಜಾರಿಗೊಳಿಸ್ತೀವಿ ಅಂತ ಹೇಳೋದು ಬಿಟ್ಬಿಡಿ ಏಳ್ನೂರು ಜನ ರೈತರು ಬೀದಿ ಬದಿಲಿ ಈ ಹೋರಾಟಕ್ಕೋಸ್ಕರ ಪ್ರಾಣ ಕಳ್ಕೊಂಡವ್ರಿಗೆ ಒಂದೇ ಒಂದು ಸಾಲಿನ ವಿಷಾದವನ್ನು ಪಾರ್ಲಿಮೆಂಟ್ನಲ್ಲಿ ವ್ಯಕ್ತಪಡಿಸದೇ ಇರತಕ್ಕಂಥ ಕ್ರೌರ್ಯವನ್ನು ಮೆರೆದಿದೆ ಇದು ಗೊತ್ತಿರಬೇಕು ಇದು ಇದು ಗೊತ್ತಿರಬೇಕು ಆಮೇಲೆ ಆಮೇಲೆ ನಾವು ಒಂದು ಪ್ರಶ್ನೆ ನಾವು ಇವತ್ತು ನಾವು ಇವತ್ತು ಕಪ್ಪಲದ ಕೇಳಿ ಕೇಳಿ ಅಲ್ಲಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಕರೆಂಟು ನಾವು ಅಧಿಕಾರಕ್ಕೆ ಬಂದ್ರೆ ಕರೆಂಟ್ ಅಂತ ಅವರು ಕರ್ನಾಟಕದಲ್ಲಿ ಕರೆಂಟು ಹೇಳ್ತಿದ್ದಾರೆ ಅವರು ಕರೆಂಟ್ ಇವಾಗ ರೈತರ ಬೆಳೆಗಳಿಗೆ ಅವರು ಕರೆಂಟ್ ಕೊಡೋದನ್ನ ಹಾಲು ಉತ್ಪಾದನೆ ಒಂದು 575 ಕೊಡ್ತೀವಿ ಅದನ್ನ ಈವರೆಗೆ ಕೊಡಲಿಲ್ಲ ಅನ್ನೋದು ಸತ್ಯ ಇರಬಹುದು ಆದ್ರೆ ಕೊಡಲ್ಲ ಅಂತ ಹೇಳಿಲ್ಲ ಅದು ನಿಮ್ಗೆ ಇರ್ಲಿ ಕೊಡ್ತೀವಿ ಇವತ್ತಲ್ಲ ನಾಳೆ ರೈತರು ಸಾಯೋದು ಅಲ್ಲಲ್ಲ ಸ್ವಲ್ಪ ನೀವು ಪ್ರಶ್ನೆ ಪ್ರಶ್ನೆ ಕೇಳುವಾಗ ಪ್ರಶ್ನೆ ಕೇಳುವಾಗ ಒಂದು ನಿಮ್ದ ನಿಮ್ಮ ಯೋಚನೆಲಿ ಬಿ ಅಂದ್ರೆ ಪಿಯಲ್ಲಿ ಇದ್ದಾಗ್ಲೂ ಕೊಟ್ಟಿಲ್ಲ ಇದನ್ನ ಈ ಹಣ ಕೊಟ್ಟಿಲ್ಲ ಅದರ ಮುಂದುವರಿಕೆನೆ ಇವತ್ತು ಐನೂರ ಎಪ್ಪತ್ತು ಕೋಟಿ ಒಂದ್ ವರ್ಷದಲ್ಲಿ ಆಗಿರೋದಲ್ಲ ದಯವಿಟ್ಟು ತಿಳ್ಕೊಂಡೇಳಿ ದಯವಿಟ್ಟು ತಿಳ್ಕೊಂಡೇಳಿ ಆಮೇಲೆ ರೈತರಿಗೆ ವಿದ್ಯುತ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದೀರಿ ವಿದ್ಯುತ್ ಕೊಡದೆ ರೈತರು ಬೆಳೆ ಬೆಳೀತಾ ಇದ್ದಾರೆ ಇವತ್ತು ಅವ್ರು ಕೇಳ್ತಿರೋದು ಅವ್ರು ಕೇಳ್ತಿರೋದು ನಾವು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಕೊಡಿ ಅಂತ ಆ ಬೆಲೆ ಕೊಡಕ್ಕೆ ನಿಮ್ಮ ಮೋದಿ ಅವರು ಇವತ್ತು ಒಪ್ಪಿಗೆ ಕೊಟ್ಟಿದ್ವಲ್ಲ ಮೋದಿ ಅವರು ಇವತ್ತು ಅಲ್ಲ ಬೆಳೆಗೆ ಬೆಲೆ ಅಂದ್ರೆಲ್ಲೇ ಆಯ್ತು ನಾನು ಮಹೇಶ್ ಅವರಿಗೆ ಕ್ವಶನ್ ಮಾಡ್ತಕ್ಕ ಪ್ರಶ್ನೆ ಕೇಳ್ತಾ ಇರೋದು ನೀವು ಬಂದಾಗಿಂದಿನ ಪ್ರಣಾಳಿಕೆ ಬಗ್ಗೆ ನೀವು ಅನಾಲಿಸ್ ಪ್ರಣಾಳಿಕೆ ಬಗ್ಗೆ ಮಾತಾಡಿದಿರಾ ಬರೀ ಕಾಂಗ್ರೆಸ್ನ ಬೈತಾನೇ ಇದೀರಾ ನೆಹರೂನು ಬೈತಾ ಇದೀರಾ ಇಂದಿರಾ ರಾಹುಲ್ ರಾಜೀವ್ ಗಾಂಧಿ ರಾಜೀವ್ ಗಾಂಧಿನ ಬೈತಾ ಇದೀರಾ ಹಾಗಾದ್ರೆ ನೀವು ಹತ್ತು ವರ್ಷದಲ್ಲೇನೆ ಸಾಧನೆ ಮಾಡಿರೋದನ್ನ ಅದನ್ನ ಮಾತ್ರ ಹೇಳಿ ಹತ್ತು ವರ್ಷದ ಸಾಧನೆ ಬಗ್ಗೆ ಹೇಳಿ ನೀವು ಮುಂದೆ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಬಿಟ್ಟು ಸುಳ್ಳನ್ನ ಬಿಟ್ಟು ಮುಂದೆ ನೀವೇನ್ ಮಾಡ್ತೀವಿ ಅಂತ ಮಾತ್ರ ಹೇಳಿ ಯಾವ ಸುಳ್ಳು ಕೂಡ ನಾ ಹೇಳಿದ್ರೆ ತೋಡಿದ ಬಾವಿಗೆ ಜನವೇ ಸಾಕ್ಷಿ ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ ನಾವು ಒಂದ್ ನಿಮಿಷ ಇರಮ್ಮ ಒಂದ್ ನಿಮಿಷ ಮಾಡ್ತಾ ಅಲ್ಲಮ್ಮ ಒಂದ್ ನಿಮಿಷ ಇರ್ತೀ ನಾವು ನಾವು ನಾವೇನಾರು ನಾವೇನಾರು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ

ಪ್ರತಿ ಚುನಾವಣೆಯ ಹದಿನಾಲ್ಕು ರಾಜ್ಯಗಳಲ್ಲಿ ಅವ್ರಿಗೆ ಅದೇ ಜನ ಅನುಮಾನ ಹದಿನಾಲ್ಕು ರಾಜ್ಯಗಳಲ್ಲಿ ಹೇಳ್ತೀನಿ ಹದಿನಾಲ್ಕು ರಾಜ್ಯಗಳಲ್ಲಿ ಒಟ್ಟು ಹದಿನೇಳು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಪುನಃ ಪುನಃ ದೇಶದ ಜನ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ನ ಆಯ್ಕೆ ಮಾಡ್ತಾರೆ ಆದ್ರೆ ಜನ ಆಯ್ಕೆ ಮಾಡ್ತಾರಂತದ್ದು ನಾವ್ ನಾವೇನು ಕೆಲಸ ಮಾಡ್ತಿದ್ರೆ ಜನ ಆಯ್ಕೆ ಮಾಡ್ತಾರ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಲ್ಲ ಕಾಂಗ್ರೆಸ್ ನಮಸ್ತೆ ಈಗ ಅವ್ರ ಹೇಳ್ತಾರಲ್ವಾ ಈಗ ಹಿಂದೆ ಇರೋರ್ ಹೇಳಿದ್ರಲ್ವಾ ಫ್ರೀ ಬಸ್ ಬಿಟ್ಟಿದ್ ತಕ್ಷಣನೆ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಅನ್ಬಿಟ್ಟು ಈಗ ಪ್ರತಿ ಸರಿ ಬಸ್ ಅಲ್ಲಿ ಇವಾಗ ಜೈನಗರಿಂದ ಟಿನ್ ಫ್ಯಾಕ್ಟರಿ ಗೆ ಹೋಗ್ಬೇಕಂದ್ರೆ ಮಿನಿಮಮ್ ಇಪ್ಪತ್ತೈದ್ ರೂಪಾಯಿ ಬಸ್ ಚಾರ್ಜ್ ಬೇಕು ವಾಪಸ್ ಬರ್ಬೇಕಂದ್ರೆ ಇಪ್ಪತೈದು ರೂಪಾಯಿ ಬಸ್ ಚಾರ್ಜ್ ಐವತ್ತು ರೂಪಾಯಿ ಬೇಕು ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಹಾಲು ತರಕ್ಕೆ ದುಡ್ಡಿಲ್ದಿರ ಕಷ್ಟಪಡ್ತಾ ಇದ್ದಾರೆ ಅಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದವರು ಏನೋ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಫ್ರೀ ಬಸ್ ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಸಂಜೆ ಅವ್ರಿಗೂ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಯಾರು ಅಂದ್ರೆ ಕೇಳ್ಕೊಳ್ಳಿ ಎಲ್ಲ ನಾಲ್ಕು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಹೆಣ್ಮಕ್ಳು ಅಡುಗೆ ಮಾಡಿಕೊಂಡು ಇಲ್ಲ ಮನೆ ಕೆಲಸ ಮಾಡಿಕೊಂಡು ಅವ್ರ ಮಕ್ಳಿಗೆ ಹೊಟ್ಟೆ ತುಂಬಿಸ್ತಾ ಇದ್ದಾರೆ ಆ ಹೊಟ್ಟೆ ತುಂಬಿಸೋ

ಪ್ರತಿಯೊಂದು ಹೆಣ್ಣು ಮಗಳನ್ನ ಅತ್ಯಂತ ಗೌರವದಿಂದ ಕಾಣಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕೀಯ ಪಾರ್ಟಿಯ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಇದ್ರಲ್ಲಿ ಯಾರು ಅದ್ಯಾಕೆ ಅಷ್ಟು ಒಂದ್ ನಿಮಿಷ ನೀವೇ ಹೇಳ್ತಾ ಇದ್ರು ಹೇಳಿದ್ರ ಇಲ್ಲ ತಾನೆ ಅವ್ರು ಎಲ್ಲದೂ ಒಂದೇ ಮಾಡ್ತಾ ಇರಿ ಒಂದು ನಿಮಿಷ ದಯವಿಟ್ಟು ಒಂದು ಸ್ವಲ್ಪ ಕೇಳ್ಕೊಳ್ಳಿ ಒಂದು ಒಂದು ನಿಮಿಷ ಒಂದು ನಿಮಿಷ ಇಲ್ಲ ಇಲ್ಲ ಒಂದ್ ಆಗಿದೆ ನೋಡಿ ನೋಡಿ ಮಹೇಶ್ ಅವ್ರು ಹೇಳ್ತಿರೋದು ಮಹೇಶ್ ಅವ್ರು ಹೇಳ್ತಿರೋದು ಕೇಳ್ಮ ಇಲ್ಲಿ ಅದೇ ತಾಯೇ ಇಲ್ಲಿ ಕೇಳ್ಮ ಮಹೇಶ್ ಹೇಳ್ತಿರೋದು ನಾವು ಬಿಜೆಪಿ ಅವ್ರಂಗೆ ಹೇಳಿಲ್ಲ ಜೆಡಿಎಸ್ ಕುಮಾರಣ್ಣ ಹೇಳಿರೋದು ಕುಮಾರಣ್ಣನ ಜೊತೆ ನಾವು ಮಲಿಯನ್ಸ್ ಇದೆ ಅಷ್ಟೇ ಅಂತ ಹೇಳ್ತಿರೋದು ನನಗೇನು ಬೇಸರ ಇಲ್ಲ ಆದ್ರೆ ಹನುಮಂತ್ ರಾಯಪ್ನವರು ಸಿದ್ದರಾಮಯ್ಯವರ್ಗ ಹೋಗ್ಬಿಟ್ಟು ದ್ರೌಪದಿ ಮುರ್ಮುನ ಅವಳು ಅಂತ ಹೇಳೋದು ಅವಳು ಅಂತ ಹೇಳೋ ಅಂತದ್ದು ಗೊತ್ತಾಯ್ತಾನೆ ದ್ರೌಪದಿನ ಅವಳು ಅಂತ ಹೇಳೋದು ಮಾಲಿನಿಗೆ ಮಾಲಿನಿಗೆ ಇವರ್ದು ನಾಯಕರು ಸುರ್ಜೀವಾಲಾಗೆ ಏನಕ್ಕೆ ಎರಡು ದಿನ ಬ್ಯಾನ್ ಮಾಡಿದ್ರು ಶಿಕ್ಷೆ ಕೊಟ್ರು ಅನ್ನೋದು ಹೇಳಿ ಸ್ವಲ್ಪ ಎರಡು ದಿನ ಏನಕ್ಕೆ ಶಿಕ್ಷೆ ಕೊಟ್ಟರು ಕೇಳಿ ಶಿಕ್ಷೆ ಏನಕ್ಕೆ ಕೊಟ್ರು ಅಂತ ಹೇಳಿ ಏನಕ್ಕೆ ಶಿಕ್ಷೆ ಕೊಟ್ಟರು ಶಿಕ್ಷ ಕೊಟ್ಟರೆ ನಿಮಿಷ ಆಗಲಿಲ್ಲ ಉತ್ತರ ಕೊಡೋದಕ್ಕೆ ಮುಂಚೆ ಅದ್ರ ಅರ್ಥ ಅದ್ರ ಅರ್ಥ ಹಂಗಾದ್ರೆ ಗ್ಯಾರಂಟಿಯಿಂದಾಗಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಸಮರ್ಥನೆ ಸಮರ್ಥನ ಆಯಿತು ನಿಮ್ಮ ಪಕ್ಷದ ಕಾರ್ಯಕ್ರಮದ ಅಂತ ಮಾತುಗಳನ್ನು ಹೇಳಿದರು ಹಾಗಾದ್ರೆ ಅದನ್ನ ಕೇಳಿಸಿಕೊಳ್ಳಬೇಕು ಹಾಗಾದ್ರೆ ನಾನು ಹೇಳಿದ್ರಿ ಯಾUDE ರಾಜಕೀಯ ಪಾರ್ಟಿ ಒಂದೇ ಒಂದು ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡ ಅಂತ ನಾನು ಹೇಳಿದ್ದೀನಿ ಇದ್ರ ಅರ್ಥ ನೀವು ಅಳಿಬೇಕು ನನಗೆ ಒಂದ್ ನಿಮಿಷ ರೆ ನೀವು ಈಗ ಸಿದ್ಧರಾಮಯ್ಯ ಅದೆ ಅದೆ ಸರ್ ನಮ್ ಪ್ರಶ್ನೆ ಮೊದಲಿಗೆ ಸರ್ ಉದ್ಯೋಗದ ಬಗ್ಗೆ ಮಾತಾಡೋಣ ನೀವು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗದ ಅವಾಗಿಂದ ಕೇಳಿದ್ರೆ ಅದೇ ಪ್ರಶ್ನೆ ಮತ್ತೆ ಮತ್ತೆ ಹೊಸ ಪ್ರಶ್ನೆ ಕೇಳಿದೀವಿ ಹತ್ತು ವರ್ಷಗಳಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಅಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಉದ್ಯೋಗ ಮಾತ್ರ ಕೊಟ್ಟಿದ್ದೀರಾ ಹತ್ತು ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಜನ ಆಮೇಲೆ ನೀವು ಇಪ್ಪತ್ತು ಕೋಟಿ ಉದ್ಯೋಗ ಕೊಡೋದಲ್ಲ ಸರ್ ಹತ್ತು ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಎರಡನೇದು ಪ್ರತಿ ಬಡ ಕುಟುಂಬಕ್ಕೆ ನೀವು ಗ್ಯಾಸ್ ಸಿಲಿಂಡ್ರ್ ತಲುಪಿಸ್ತೀವಿ ಅಂದ್ರಿ ಪ್ರತಿ ಮೂರು ತಿಂಗಳಿಗೆ ಒಂದು ಸಲ ಮಾತ್ರ ತಗೊಳ್ಳೋ ಶಕ್ತಿ ಇದೆ ಇವತ್ತಷ್ಟೇ ಅವರೆಲ್ಲ ಮತ್ತೆ ಒಲೆಯತ್ತ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಒಂದನೇ ಪ್ರಶ್ನೆ ನೀವು ನೀವೇನು ಉಜ್ವಲ ಮಿಷಿನಲ್ಲಿ ಹೇಳಿದ್ರಿ ಆ ಉಜ್ವಲ ಮಿಷಿನ್ಗೆ ಯಾರನ್ನ ಆಗಿ ಒಂದು ಹೆಣ್ಮಗಳನ್ನ ತೊಗೊಂಡಿದ್ರಿ ಇಂಟ್ರ್ಯೂ ಮಾಡಿದಾಗ ಆ ತಾಯಿಗೆನೇ ಗ್ಯಾಸ್ ತಲುಪಿರಲಿಲ್ಲ ಒಂದೇದು ಆಮೇಲೆ ಅದು ಬಿಟ್ಟು ನೀವು ಗಂಗಾಜಲನ ಶುದ್ಧೀಕರಣ ಮಾಡ್ತೀವಿ ಅಂತ ಮ ಹೇಳಿದ್ರಿ ಅದು ಮೂವತ್ತು ಪರ್ಸೆಂಟ್ ಸಹ ಇದುವರೆಗೂ ಮಾಡಿಲ್ಲ ಸೊ ಈ ರೀತಿ ಅನೇಕ ಸುಳ್ಳುಗಳು ನಿಮ್ಮ ಪ್ರಣಾಳಿಕೆಯಲ್ಲಿ ಇದುವರೆಗೂ ಯಾವುದನ್ನು ಜಾರಿಗೆ ತರದೆ ಇವತ್ತು ಶ್ರೀರಾಮ ಅಂತೇಳಿ ಶ್ರೀರಾಮ ಪಕ್ಕಕ್ಕಿಟ್ಟು ಅನ್ನೋ ವಸ್ತುನ ಮುಂದೆ ತಂದು ಚುನಾವಣಕ್ಕೆ ಇವತ್ತು ಚುನಾವಣಾ ವಸ್ತುವಾಗಿ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೀರಾ ಸೊ ಮೋದಿಯವರೇ ನಿಮ್ಮ ವಸ್ತು ಆಗಿದ್ರೆ ಮೋದಿಯವರೇ ನಿಮ್ಮ ಸಿದ್ಧಾಂತಗಳನ್ನ ಒಪ್ಪಿದ ನಾಯಕ ಆಗಿದ್ರೆ ಅವರೇ ಕೊಟ್ಟಿರೋ ಮ್ಯಾನಿಫೆಸ್ಟೋನ ಯಾಕೆ ಜಾರಿಗೆ ತಂದಿಲ್ಲ ರೈತರ ಪ್ರಶ್ನೆ ಮೂರಿತ್ತು ಅವ್ರು ಹೇಳಿರ್ತಕ್ಕಂಥದ್ದು ಮಹಿಳೆಯರು ಸಂಬಂಧಪಟ್ಟಂತ ಅವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಉದ್ಯೋಗ ಕಳ್ಕೊಂಡಿದ್ದಾರೆ ಹೀಗೆ ಅಂತೇಳಿ ಗೊತ್ತಿಲ್ಲ ಬಹುಶಃ ಈ ದೇಶದ ಒಳಗಡೆ ಇಡೀ ಜಗತ್ತಿನಲ್ಲಿ ನಮ್ದು ಒಂದು ಡೇಟಾ ತೆಗೆದು ನೋಡಿದ್ರೆ ಒಂದ್ ನಿಮಿಷ ಉತ್ತರ ದೊಡ್ಡದಾದಂತಹ ಭಾರಿ ಶಕ್ತಿಗೆ ಆದ್ಯತೆ ಕೊಡೋ ಅಂತ ವುಮನ್ ಎಂಪವರ್ಮೆಂಟ್ ಮಾಡಲಿಕ್ಕೆ ಬೇಕಾದಂತ ದೊಡ್ಡದಾದಂತ ಪ್ರಯತ್ನಗಳಾಗಿದ್ವಿ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಸಿಇಒಗಳು ಹೆಣ್ಮಕ್ಳಾಗಿ ಹೊರಹೊಮ್ಮಿರ್ತಕ್ಕಂಥದ್ದಾಗಿದೆ ನೂರಾರು ಗಳು ಅಪ್ಸ್ಗಳು ಯೂನಿಕಾರ್ನ್ಗಳು ಮಹಿಳೆಯರು ಈ ದೇಶದೊಳಗಡೆ ಮಹಿಳೆ ದಂಡ ನಾಯಕಿ ಇಡ್ಕೊಂಡು ಮಹಿಳೆಯರ ಮಂಗಳೇ ನಮಾಮಿ ಗಂಗೆ ಬಗ್ಗೆ ನೀವು ಕೇಳಿದ್ರಿ ನಮಾಮಿ ಗಂಗೆ ಬಹುಶಃ ಇಡೀ ಜಗತ್ತು ವಿಶ್ವಸಂಸ್ಥೆ ಅತ್ಯಂತ ಯಾವ್ದಾದ್ರು ಒಂದು ನೀ ಇದನ್ನ ಪರಿಶುದ್ಧ ಮಾಡಿರ್ತಕ್ಕಂಥ ಆದರ್ಶವಾದಂತ ಯಾವ್ದಾದ್ರು ದೇಶ ಮಾಡಿದ್ರೆ ಅದು ಭಾರತ ಅಂತ ಇಡೀ ಜಗತ್ತು ಮನ್ನಣೆ ಮಾಡಿ ತಮ್ಗೆ ಮಾಹಿತಿ ಒಂದ್ ನಿಮಿಷ ಹೇಳ್ತೀನಿ ಇಡೀ ಬರೀ ಅಷ್ಟೇ ಅಲ್ಲ ಮಿಕ್ಕಿದವರೆಲ್ಲ ತಮ್ಮ ಆಸ್ತಿನ ಕೆಳಮ ತಮಗೆ ಒಂದ್ ನಿಮಿಷ ಇಡೀ ಮೊದಲ ಮೊದಲ ಬಾರಿಗೆ ಈ ದೇಶದ ಪ್ರಧಾನಿ ತನಗೆ ಬಂದಂತ ಅಷ್ಟು ಉಡುಗೊರೆ ಕೂಡ ಅದನ್ನ ಅರಾಜಾಕೆ ನಮಾಮಿ ಗಂಗೆ ಕೊಟ್ಟಂತ ಒಬ್ಬ ಆದರ್ಶ ಒಬ್ಬ ಪ್ರಧಾನಿ ನಿಮ್ ಪ್ರಶ್ನೆ ಆಯ್ತಾ ಸರ್ ಈಗ ಆಲ್ರೆಡಿ ಒಂದ್ ರಾಜ್ಯದಲ್ಲಿ ಎರಡ್ ಸಾವಿರ ಅದು ಫ್ರೀ ಇದು ಫ್ರೀ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕಣ್ಣಿಗೆ ಮಣ್ಣೆ ಇರ್ತಿದಾರೆ ಜಸ್ಟಿಫೈ ಹೆಂಗೆ ಅಂತ ನೀವು ಕಣ್ಣಿಗೆ ಮಣ್ಣಿರ್ಚಿದ್ರಿಂದ ಹೇಳಿದ್ರಲ್ಲ ಹೆಂಗೆ ಅಂತ ಹೆಂಗೆ ಅಂತ ಹೇಳಿ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಎಲ್ಲರಿಗೂ ಗೊತ್ತು ಇಲ್ಲಿ ಕುಂತಿರೋ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ನೀವು ಕೊಡ್ತಾ ಇರೋದು ತಲುಪ್ತಾ ಇದೆ ಅಲ್ವಾ ಹೀಗೆ ಇನ್ನು ಇಪ್ಪತ್ತೆಂಟು ರಾಜ್ಯ ಇದೆ ಇನ್ನು ಎಂಟು ಯೂನಿಯನ್ ಟೆರಿಟರಿ ಆಯಲ್ವಾ ಹೀಗೆ ಇನ್ನು ಏನ್ ಮಾಡ್ಬೇಕು ನಿಮ್ದು ಅಜೆಂಡಾ ಏನಿದೆ ಹಿಂಗೆ ಮೋಸ ಮಾಡೋದೇನ ಅಜೆಂಡ ನಿಮ್ದು ಆಯ್ತಾಯ್ತು 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 ಕ್ವಿಕ್ ಆಗಿ ಹರಮ ಭಾಳ ಒಳ್ಳೆಯದು ನೀವು ಕೇಳ್ತಿರೋದು ಇದೆಯಲ್ಲ ಯಾರಿಗೆ ಕೊಟ್ಟಿದ್ದೀವಿ ಅಂತ ಅನ್ನೋದು ಮೊದಲನೇ ಪ್ರಶ್ನೆ ಎಲ್ರಿಗೂ ಕೊಡ್ತೀವಿ ಅಂತಲ್ಲ ಚೆನ್ನಾಗಿ ಊಟ ಮಾಡೋರಿಗೆ ಅಕ್ಕಿ ಕೊಡಬೇಕಾಗಿಲ್ಲ ಯಾರಿಗೆ ಅಗತ್ಯ ಇದೆ ಅವ್ರಿಗೆ ಕೊಡಬೇಕಾಗಿರೋದು ಈ ಯೋಜನೆ ಕೂಡ ಅದೇ ಥರ ಯಾರಿಗೆ ಅಗತ್ಯ ಇದೆ ಅವ್ರ ಮನೆಗೆ ಪ್ರತಿ ವರ್ಷ ಒಂದು ಲಕ್ಷ ತಲುಪಿಸ್ತೀವಿ ಅಂತ ಹೇಳಿದ್ವಿ ಅದನ್ನ ತಲುಪಿಸ್ತೀವಿ ನೋ ಡೌಟ್ ಅಬೌಟ್ ಎರಡನೇದು ಆಯ್ತು ಗುರುವೆ 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 ಕೇಳ್ರಿ ಯಾರಾದ್ರು ಇಲ್ಲ ರೀತಿ ಇಲ್ಲಿರುವಂತ ನಿಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು ಕಿರ್ಚಾರದಕ್ಕೆ ಎರಡು ಕಡೆ ಬರುತ್ತೆ ಒಂದ್ ನಿಮಿಷ ರೀ ನೀವು ನೀವು ಕಾರ್ಯಕರ್ತರುಗಳು ನಿಮ್ಮ ನಾಯಕರುಗಳು ನಿಮ್ಮ ಇಲ್ಲಿ ಇನ್ಸ್ಟಿಗೇಟ್ ಸುಲಭ ನೀವು ಕಿರಿಚಾಡಬಹುದು ಅದು ಇದು ಸ್ಟುಡಿಯೋ ನಿಮ್ಗೆ ಜವಾಬ್ದಾರಿಗಳು ನಿಮ್ದು ಇರಬೇಕು ನಿಮ್ಮ ನಾಯಕರಿಗೂ ಇರಬೇಕು ಗೊತ್ತಾಯ್ತಲ್ಲ ನಿಮ್ಮ ಬಲಾಬಲವನ್ನ ನೀವು ಪ್ರದರ್ಶಿಸಿದ್ರೆ ಅವರು ಕೂಡ ಘೋಷಣೆ ಹೋಗ್ತಾರೆ ದಯವಿಟ್ಟು ಸುಮ್ನೆ ಇರೇ ಆಯ್ತು ದಯವಿಟ್ಟು ದಯವಿಟ್ಟು ಯಾಕೆ ಜನ ಅಧಿಕಾರ ಕೊಟ್ಟರು ನೂರ ಮೂವತ್ತಾರು ಸೀಟ್ ಕೊಡ್ತಿದ್ರೆ ಅದರಿಂದ ಒಳ್ಳೇದಾಗಲ್ಲ ನಾನು ಹೇಳಿದ್ದ ಅವ್ರಿಗೆ ಯಾರು ಅರ್ಹ ಫಲಾನುಭವಿಗಳು ಅವ್ರಿಗೆ ಈ ಫ್ರೀ ಅನ್ನ ಕೊಡಬೇಕು ದೇಶದ ಎಲ್ರಿಗೂ ಕೊಡ್ತೀವಿ ಅಂತಲ್ಲ ಆದ್ದರಿಂದ ಒಳಗೆ ಒಂದು ಇಡೀ ಕಡಿಮೆ ಇತ್ತು ದುಡ್ಡು ಕೊಡುವಾಗ ಇಪ್ಪತ್ತೈದು ಪೈಸೆ ಕಡಿಮೆ ಆಯಿತು ಅದೆಲ್ಲ ಪ್ರಶ್ನೆ ಈ ಯೋಜನೆ ಸಮರ್ಪಕವಾಗಿ ತಲುಪ್ತಿದೆಯಾ ಇಲ್ವಾ ಅನ್ನೋದು ಸಮರ್ಪಕವಾಗಿ ತಲುಪ್ತಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ನಾರಿ ಶಕ್ತಿ ಒಂದೇ ಸಾಕು ಯಾವ ಜಾತಿ ಧರ್ಮ ನೋಡಿದ ಎಲ್ಲ ಹೆಣ್ಮಕ್ಳು ಪ್ರಯಾಣ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಎಲ್ಲಿವರೆಗೆ ಎಲಿಜಿಬಿಲಿಟಿ ಇದೆಯೋ ಅಲ್ಲಿವರೆಗೂ ಹೋಗ್ತಿದ್ದಾರೆ ಆ ಯೋಜನೆ ಯಶಸ್ವಿ ಆಗಿರೋದು ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೀವಲ್ಲ ಇದು ಯಾರ್ಯಾರು ಎಲಿಜಿಬಲ್ ಅಂತ ಇದೆ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಸರ್ಕಾರ ಯಾರಿಗೆ ತೊಂದರೆ ಆಗಿದೆ ನನಗೆ ಎಲಿಜಿಬಿಲಿಟಿ ಇದೆ ನಾನು ಅರ್ಹ ಫಲಾನುಭವಿ ನನಗೆ ಬಂದಿಲ್ಲ ದುಡ್ಡು ಅಂದ್ರೆ ಅದಕ್ಕೊಂದು ಮಾನಿಟರಿಂಗ್ ಕಮಿಟಿ ಮಾಡಿದ್ದಾರೆ ಯಾಕೆ ಬಂದಿಲ್ಲ ಅದನ್ನ ನೋಡಿ ಅವ್ರಿಗೆ ತಲುಪಿಸುವುದು ಒಂದು ನಿಮಿಷ ಅದು ನಾರಾಯಣ ಸ್ವಾಮಿ ಸರ್ ಅವರು ಕಳೆದ ಹತ್ತು ವರ್ಷದಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಹಣ ದುಪ್ಪಟ್ಟಾಗಿದೆ ಅಂತ ಹೇಳಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿದಕ್ಕೆ ಸರ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿದಕ್ಕೆ ಮಹೇಶ್ ಸರ್ ಒಂದ್ ಮಾತು ಹೇಳಿದ್ರು ಈ ದೇಶಕ್ಕೆ ಯಾರು ತೆರಿಗೆ ವಂಚನೆ ಮಾಡಿ ಎಲ್ಲೂ ದುಡ್ಡು ತಗೊಂಡೋಗಕ್ಕೆ ಸಾಧ್ಯ ಇಲ್ಲ ಅಂತ ಈ ದೇಶದಲ್ಲಿ ಎಲ್ಲ ಹಣ ಲೂಟಿ ಮಾಡಿ ಎಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ ಬಿಜೆಪಿ ಅವರು ಇವಾಗ ಸ್ವಿಸ್ ಬ್ಯಾಂಕ್ ಅಲ್ಲಿ ವೈಟ್ ಮಣಿ ಅಂತ ಹೇಳಿ ಬರ್ತಿದಾರೆ ಅಂತ ಕೇಳಿಕ್ ಬಯಸ್ತೀನಿ ಹೌದು ನಿಮ್ಗೆ ನೋಡಿ ಈ ದೇಶದೊಳಗಡೆ ಒಳಗಡೆ ಕಾನೂನುಗಳು ಏನೇನ್ ಬೇಕಿತ್ತು ಏನೇನ್ ಕಾನೂನುಗಳು ನೋಡಿ ಒಂದ್ ಕಾಲದಲ್ಲಿ ಈ ದೇಶ ಸಾಲ ಮಾಡಿ ಓಡಿ ಹೋಗ್ತಿದ್ರು ಸಾಲ ಮಾಡಿ ಓಡಿ ಹೋಗ್ತಿ ಒಂದ್ ನಿಮಿಷ ಕೇಳೋಣ ಯಾರು ಓಡಿ ಯಾರು ಓಡೋದ್ರು ಎಲ್ಲೂ ಬಚ್ಚ ನಾವ್ ಹೇಳ್ತಿ ಕೇಳಿ ಯಾರು ಉಳ್ಕೊಳಕ್ ಸಾಧ್ಯ ಇಲ್ಲ

ಮಣ್ಣೆರ್ಚಿ ಜಗತ್ತಲ್ಲೆಲ್ಲೂ ಒಂದೇ ದಾರಿ ತಪ್ಪಿಸ್ತಾವ್ರೆ ತಪ್ಪೇಡಿ ಯಾರು ಅಲ್ಲ ರಾಹುಲ್ ಹೇಳ್ತೀನಿ ಒಂದ್ ನಿಮಿಷ ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳೋಣ ಇಲ್ಲೇ ನಿನ್ನ ಹತ್ರ ಜ್ವರಿ ನನಗಿದೆ ಒಂದ್ ನಿಮಿಷ ಒಂದ್ ನಿಮಿಷ ದಯವಿಟ್ಟು ದಯವಿಟ್ಟು ಒಂದ್ ನಿಮಿಷ ಕೇಳ್ರಿ ಕೇಳೋಣ ಇಲ್ಲೇ ಒಂದ ಈ ದೇಶದಲ್ಲಿ ಕಳೆದ ಸ್ವಿಸ್ ಬ್ಯಾಂಕ್ ನಲ್ಲಿ ಮೋಸ ಮಾಡೋದಂತರು ಬ್ಯಾಂಕ್ ಮಾಡಿದ್ರು ದೇಶಕ್ಕೆ ತೆರಿಗೆ ಮೋಸ ಮಾಡ್ತಾರೋ ಅಂತ ಕಾಂಗ್ರೆಸ್ ಅನ್ನು ಬಿಟ್ಟಿಲ್ಲ ನಾವು ಕಾಂಗ್ರೆಸ್ ಬಗ್ಗೆ ಪ್ರಶ್ನೆ ಇರೋದು ಪ್ರಶ್ನೆ ಅವರು ಬಹಳ ಸಿಂಪಲ್ ಆಗಿ ನೀವು ಅದಕ್ಕೆ ಉತ್ತರ ಕೊಡ್ಲೇ ಇಲ್ಲ ಅವಾಗ್ಲು ಕೂಡ ಯಾರು ನಾನೇ ಹರಿಪ್ರಸಾದ್ ವೈಟ್ ಮನೆಗೆ ತಾನೆ ಒಂದ್ ವಿಷಯ ಹೇಳ್ತೀನಿ ಯಾರನ್ನು ವೈಟ್ ವೈಟ್ ಮನೆಗೆ ತಾನೆ ಇಲ್ಲಿ ಒಂದು ಮಾತಾಡ್ತೀನಿ ತೆರಿಗೆ ಕಟ್ಟಿ ಒಂದ್ ವಿಷಯ ಹೇಳ್ತೀನಿ ತೆರಿಗೆ ಕಟ್ಟಿ

ಇಪ್ಪತ್ತೈದು ವರ್ಷದಿಂದ ಅವರಿಗೆ ದುಡ್ಡು ಟ್ಯಾಕ್ಸ್ ಆಯ್ತು ಸಾಕು ಸರ್ ಒಂದು ಒಂದೇ ಒಂದ್ ಮಾಹಿತಿ ಒಂದೇ ಒಂದ್ ಮಾಹಿತಿ ಸ್ವಿಸ್ ಬ್ಯಾಂಕಿಗೆ ನೂರ ಹದಿನಾಲ್ಕು ಪರ್ಸೆಂಟ್ ಕಳೆದ ಹತ್ತು ವರ್ಷಗಳಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಇದ್ದ ಫ್ರ್ಯಾಂಕಲ್ಲಿದ್ದು ಮನೆಯದು ಇದ್ದ ಹಣ ಇವತ್ತು ಮೂವತ್ತು ಸಾವಿರ ಕೋಟಿ ಫ್ರ್ಯಾಂಕ್ ಆಗಿದೆ ಭಾರತೀಯರು ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋ ಹಣ ವಾಪಸ್ ತರೋದು ಬಿಟ್ಬಿಡಿ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಾಕೋದು ಬಿಟ್ಬಿಡಿ ಆದ್ರೆ ಹೋಗೋದನ್ನ ಹತ್ತು ವರ್ಷದಲ್ಲಿ ತಡೆದಿದ್ದಾರಾ ಅವರು ಅಂದ್ರೆ ಅದು ಇಲ್ಲ ಒಂದು ಎರಡನೇದು ಎರಡನೇದು ಒಂದು ನಿಮಿಷ ಹದಿನೇಳು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಯಾವ್ದಾರು ಹೇಳಿದ್ರೆ ಕೊಡ್ತೀವಿ ಅಂತ ನಾವೆಲ್ಲರೂ ಮಾತಾಡಿದ್ರೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಹದಿನೈದು ಲಕ್ಷ ರೂಪಾಯಿ ದೇಶ ಜನ ಕೇಳಿಸ್ಕೊಂಡಿದ್ದು ಸುಳ್ಳು ಏನು ದೇಶ ಜನ ಕೇಳಿಸ್ಕೊಂಡಿದ್ದು

ಸಾಕು ದ್ರದರ್ ನಿಮ್ ಪ್ರಶ್ನೆ ಗೊತ್ತಾ ಒಂದ್ ನಿಮಿಷ ನಿಮ್ ಪ್ರಶ್ನೆ ಗೊತ್ತರ ನೂರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಸ್ವಿಸ್ ಬ್ಯಾಂಕ್ನವ್ರು ಏನ್ ತಮ್ಮ ಡೇಟಾದಲ್ಲಿ ಕೊಟ್ಟಿದ್ದಾರೆ ಅದು ಯಾವುದು ವೈಟ್ ಮನಿ ಆಗಕ್ಕೆ ಸಾಧ್ಯ ಇಲ್ಲ ಇಟ್ ಶುಡ್ ಬಿ ಕೇಳಮ್ಮ ಇಟ್ ಶುಡ್ ಬಿ ಬ್ಲಾಕ್ ಮನಿ ಬ್ಲಾಕ್ ಮನಿನ ಹೊರದೇಶದಲ್ಲಿ ಇಟ್ಟದ್ದನ್ನು ತಡಿಯಕ್ಕೆ ಆಗದೇ ಇರುವಂತ ಸರ್ಕಾರ ಇದು ಹತ್ತು ವರ್ಷದಲ್ಲಿ ಎರಡನೇದು ಇರ್ತೀನಿ ಮೈ ಸೆಕೆಂಡ್ ಆನ್ಸರ್ ಇಸ್ ಸೆಕೆಂಡ್ ಆನ್ಸರ್ ಇಸ್ ಯಾರು ಕೂಡ ಈ ದೇಶದಲ್ಲಿ ಬ್ಯಾಂಕಿನ ಸಾಲ ತಗೊಂಡು ತಪ್ಪಿಸ್ಕೊಂಡು ಹೋಗಂಗಿಲ್ಲ ಓದೋವನ್ನ ನಾವು ಬಿಡೋದಿಲ್ಲ ಇದು ಅವ್ರ ಘೋಷಣೆ ಕೇಳಿ

ಮೂವತ್ತೆಂಟು ಜನ ಬ್ಯಾಂಕ್ ಸಾಲ ತಗೊಂಡು ದುಡ್ಡು ಕಟ್ಟದೆ ಓಡೋಗಿದ್ದಾರೆ ದೇಶ ಬಿಟ್ಟು ಹೋಗಿದ್ದಾರೆ ಬೇರೆಯವರು ಲೂಟಿ ಮಾಡಿ ಹೋಗೋದಿರ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸ್ವತಃ ಇವ್ರ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜಾಮೀನಿನ ಮೇಲೆ ಇವತ್ತು ಅಫೆಂಡರ್ ಎಕನಾಮಿಕ್ ಅಫೆಂಡ್ ಮಾಡಿ ಅವ್ರು ಕೂಡ ನಿಮ್ಮ ಸಂಕಲ್ಪ ಪತ್ರ ಯಾವ ಕಾರಣಕ್ಕೆ ನಿಮ್ಮ ಸಂಕಲ್ಪ ಪತ್ರ ಆಯ್ತಾಯ್ತು ನಿಮ್ಮ ಸಂಕಲ್ಪ ಪತ್ರ ಹೇಗೆ ಜಾರಿ ಆಗತ್ತೆ ಆಯ್ತು 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 ಕಿರ್ಚಾನ್ ಬಿಡಿ ದಯವಿಟ್ಟು ಇರಿ ಇರಿ ಸಾಕು 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 ಕಡೆ ನಿಮ್ಮ ಸಂಕಲ್ಪ ಪತ್ರ ಕಡೆ ಕಡೆ ಪ್ರಶ್ನೆ ನಿಮ್ಮ ಸಂಕಲ್ಪ ಪತ್ರ ಹೇಗೆ ಜಾರಿ ಆಗುತ್ತೆ ಎಷ್ಟು ಮಟ್ಟಿಗೆ ಜಾರಿ ಆಗುತ್ತೆ ಅಥವಾ ಅರ್ಧ ಮಾತ್ರನ ಸಂಕಲ್ಪ ಪತ್ರ ನೂರಕ್ಕೆ ನೂರು ಪೂರ್ಣ ಜಾರಿ ಆಗತ್ತೆ ಇವರೆಲ್ಲರೂ ಹೀಗೆ ನೋಡ್ತಾ ಇರೋ ಸಂದರ್ಭದಲ್ಲಿ ನನ್ನ ಭಾರತ ನನ್ನ ತಾಯಿ ಭಾರತಿ ಜಗತ್ತಿನಲ್ಲಿ ಶ್ರೇಷ್ಠ ದೇಶ ಆಗತ್ತೆ ಭಾರತ ಗುರುವಿನ ಸ್ಥಾನಕ್ಕೆ ಸ್ಥಾನಕ್ಕೋದ್ರೆ ಜಗತ್ತು ಇಡೀ ಭಾರತವನ್ನ ಅಪ್ಕೊಳ್ಳೋ ಅಂತ ದಿನ ಹತ್ರದಲ್ಲಿ ಓಕೆ ಓಕೆ ನಿಮ್ಮ ನಿಮ್ಮ ನ್ಯಾಯಪತ್ರ ನಿಮ್ಮನ್ನ ಅಧಿಕಾರದ ಗದ್ದಿಗೆ ತಗೊಂಡ್ ಹೋಗಿ ನಿಲ್ಸತ್ತಾ ಅಂತ ಒಂದ್ ನಿಮಿಷ ಒಂದ್ಷ ಆಯ್ತ್ ಆಯ್ತು ಕಿರ್ಚಾಡಿ ಬಿಡ್ರಮ್ಮ ದಯವಿಟ್ಟು ಒಂದ್ ವೇಸ್ ಓಕೆ ಏ ಒಂದ್ ನಿಮಿಷ ಸರಿ ಹಾಕಿ ಸಾಕು ಒಂದ್ ನಿಮಿಷ ನಮ್ಮ ನಿಮ್ಮ ನ್ಯಾಯಪತ್ರ ನಿಮ್ಮನ್ನು ಅಧಿಕಾರದ ಗದ್ದಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಾ ನಿಲ್ಲಿಸಿದ್ರೆ ನೀವು ಅದನ್ನು ಎಷ್ಟು ಮಟ್ಟಿಗೆ ಜಾರಿಗೊಳಿಸ್ತೀರಿ ಸರ್ ಭಾರತದ ಇಂಡಿಯಾ ಗ್ರೂಪಿನ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ನೂರಕ್ಕೆ ನೂರು ನಾವು ಕೊಟ್ಟಿರೋ ಘೋಷಣೆಯನ್ನು ಜಾರಿಗೆ ತರ್ತವೆ ನಂಬರ್ ಒನ್ ಎರಡನೇದು ಇಷ್ಟೊತ್ತು ಬಿ ಜೆ ಪಿಯವರು ಅವರು ಏನು ಎಲ್ಲವನ್ನ ಜಾರಿ ಮಾಡಿದ್ದೇವೆ ಅಂತ ಹೇಳಿದ್ರು ಎಲ್ಲವನ್ನ ಜಾರಿ ಮಾಡಿದ್ದೇವೆ ಅಂತ ಹೇಳಿದ್ರು ಆ ಭರವಸೆ ಪತ್ರದಲ್ಲಿ ಆ ಭರವಸೆ ಪತ್ರದಲ್ಲಿ ಯಾವುದೂ ಕೂಡ ಸ್ಪೆಸಿಫಿಕ್ ನಿರ್ದಿಷ್ಟವಾದ ಯೋಜನೆ ಜಾರಿಗೊಳಿಸುವಂಥದ್ದಿಲ್ಲ ಇಲ್ಲ ಆದ್ದರಿಂದ ಎಲ್ಲವನ್ನೂ ಒಂದು ಜಾರಿಗೊಳಿಸ್ತೀವಿ ಅಂತ ಹೇಳೋದು ಸುಲಭ ಆದರೆ ನಮ್ಮದು ಹಾಗಲ್ಲ ಒಂದು ಲಕ್ಷ ಕೊಡಲೇಬೇಕು ನಾನ್ನೂರು ರೂಪಾಯಿ ಮಿನಿಮಮ್ ಏಜಸ್ ಜಾರಿಗೊಳಿಸ್ಬೇಕು ಇವತ್ತು ನೂರಿಪ್ಪತ್ತಾರು ರೂಪಾಯಿ ಇದೆ ನಾನ್ನೂರು ರೂಪಾಯಿ ಕೊಡಬೇಕು ಅಂದರೆ ನೂರಿಪ್ಪತ್ತಾರು ಮೂರಷ್ಟು ಕೊಡಬೇಕು ಯಾರಿಗೆ ಮನ್ರೇಗಾ ವರ್ಕರ್ಸ್ಗೆ ನಲವತ್ತೇಳು ಸಾವಿರ ಕೋಟಿ ಮೊದಲು ಕೊಟ್ಟದ್ದು ಇವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟಿದ್ರೆ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡಬೇಕಾಗ್ತದೆ ಜಾರಿಗೊಳಿಸೋದಕ್ಕೆ ಸಾಧ್ಯ ಇದೆ ಇದು ಭಾರತದ ಬಡಜನರ ಜೀವನವನ್ನು ಉನ್ನತೀಕರಿಸುವ ಕ್ರಮ ಅಂತ ಹೇಳೋದಕ್ಕೆ ಬಯಸ್ತಾನೆ ಓಕೆ ಧನ್ಯವಾದ ತಮ್ಗೆ ಇಬ್ರು ಕೂಡ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಧನ್ಯವಾದ ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗೋದಕ್ಕಾಗಿ ಒಟ್ಟಾರೆಯಾಗಿ ಎರಡು ಪ್ರಣಾಳಿಕೆಗಳು ಜನರ ಬಂದಿದೆ ರಾಜ್ಯದ ಜನರ ಬಂದಿದೆ ದೇಶದ ಜನರ ಬಂದಿದೆ ಇದರಲ್ಲಿ ಜನ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿರುವಂತದ್ದು ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ